Welcome to the fourth session of the physics class of the chapter Electrostatic Potential and Capacitance. In the previous classes, we have learnt about electrostatic potential. In this class, we will come to the next part or the second part of this chapter, that is about the capacitance. ಕೆಪಾಸಿಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದಿಷ್ಟು ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಂತ ಹೇಳಿದರೆ, ಹೌ ದೇ ವಿಲ್ ಬಿಹೇವ್ ವೆನ್ ದೇ ಆರ್ ಮೇಡ್ ಟು ಪ್ಲೇಸ್ ಆರ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಹ್ಯಾಪನ್ಸ್ ಟು ದ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ಸ್ ವೆನ್ ದೇ ಆರ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಒನ್, ಇಟ್ ಈಸ್ ದ ಕಂಡಕ್ಟರ್ಸ್. ಕಂಡಕ್ಟರ್ನ ನಾವೀಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದೀವಿ. ವಿ ವಿಲ್ ಕನ್ಸಿಡರ್ ದಟ್ ಇಟ್ ಟು ಬಿ ಎ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್. ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಅಲ್ಲಿದೆ ಅಂದ್ಕೊಳ್ಳೋಣ, ಆ ಶೇಪಲ್ಲಿದೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದೆ ಏನೋ ಕಂಡಕ್ಟರ್. ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಪ್ಲೇಟ್ ಮಧ್ಯೆ ಇಟ್ಟಿದ್ದೀವಿ ಅಂತ. ದಟ್ ಈಸ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಡೈರೆಕ್ಷನ್ ತಪ್ಪಾಯಿತು, ಸಾರಿ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಫೀಲ್ಡ್ ಡೈರೆಕ್ಷನ್ ಯಾವಾಗಲೂ ಕೂಡ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಪ್ಲೇಟಿಂದ ನೆಗೆಟಿವ್ ಪ್ಲೇಟ್ ಕಡೆಗೆ ಇರಬೇಕು. ಸರಿ, ದಿಸ್ ಈಸ್ ದ ಎಕ್ಸ್ಟರ್ನಲ್ ಫೀಲ್ಡ್ ಡೈರೆಕ್ಷನ್. ಇನ್ ದಿಸ್ ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ಪ್ಲೇಟ್ ಮಧ್ಯೆ ಕಂಡಕ್ಟರ್ನ ಇಟ್ಟಿದ್ದೀರಿ. ಕಂಡಕ್ಟರ್ನಲ್ಲಿ ಏನಿರುತ್ತೆ ವಿಚ್ ಡಿಫರ್ಸ್ ಫ್ರಮ್ ದ ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ, ಕಂಡಕ್ಟರ್ಸ್ ಆರ್ ಫ್ರೀ ಚಾರ್ಜಸ್. ಫ್ರೀ ಚಾರ್ಜಸ್ ಅಂದರೆ ಯಾವುದು? ಎಲೆಕ್ಟ್ರಾನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಏನಾಗುತ್ತೆ? ದೋಸ್ ಎಲೆಕ್ಟ್ರಾನ್ಸ್ ವಿಲ್ ಫ್ರೀ ಎಲೆಕ್ಟ್ರಾನ್ಸ್ ಏನಿವೆ, ದೇ ವಿಲ್ ಟ್ರೈ ಟು ಮೂವ್ ಟುವರ್ಡ್ಸ್ ಪಾಸಿಟಿವ್ ಪ್ಲೇಟ್. ನೆಗೆಟಿವ್ ಚಾರ್ಜಸ್ ಎಲ್ಲ ಪಾಸಿಟಿವ್ ಕಡೆಗೆ ಬರುತ್ತೆ. ಅಂದರೆ ದಿಸ್ ವಿಲ್ ಡೆವಲಪ್ ದಿಸ್ ಸರ್ಫೇಸ್, ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ವಿಚ್ ಈಸ್ ವೆರಿ ನಿಯರ್ ಟು ದ ಪಾಸಿಟಿವ್ ಪ್ಲೇಟ್ ವಿಲ್ ಡೆವಲಪ್ ನೆಗೆಟಿವ್ ಚಾರ್ಜಸ್. ನೆಗೆಟಿವ್ ಚಾರ್ಜಸ್ ಎಲ್ಲ ಒಂದು ಸರ್ಫೇಸ್ ಇರ ಮೇಲೆ ಡೆವಲಪ್ ಆಗುತ್ತೆ. ಇನ್ನೊಂದು ಸರ್ಫೇಸ್, ದ ಅಪೋಸಿಟ್ ಸರ್ಫೇಸ್ ವಿಲ್ ಗೈನ್ ದ ಪಾಸಿಟಿವ್ ಚಾರ್ಜಸ್. ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಅಲ್ಲೇನು ಪಾಸಿಟಿವ್ ಚಾರ್ಜ್ ಮೂವ್ ಆಗಲ್ಲ, ಬಟ್ ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲ ರೀಜನ್ನಿಂದನೂ ಈ ಸರ್ಫೇಸಿಗೆ ಬಂದಿರೋದ್ರಿಂದ ಇಟ್ ಈಸ್ ಲ್ಯಾಕಿಂಗ್ ದ ಎಲೆಕ್ಟ್ರಾನ್ಸ್. ಇಟ್ ಈಸ್ ಡಿಫಿಷಿಯೆಂಟ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಸರ್ಫೇಸ್ ಇಸ್ ಡಿಫಿಷಿಯೆಂಟ್ ಆಫ್ ಎಲೆಕ್ಟ್ರಾನ್ಸ್, ಹಾಗಾಗಿ ಪಾಸಿಟಿವ್ ಚಾರ್ಜಸ್ ಡೆವಲಪ್ ಆಗಿದೆ. ಸೊ ದ ಟೋಟಲ್ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ಟೋಟಲ್ ಚಾರ್ಜ್ ಇಸ್ ಜೀರೋ. ಕಾನ್ಸ್ಟೆಂಟ್ ಅಂತ ಹೇಳಿದರೆ ಇಲ್ಲಿ ಎಷ್ಟು ಅಂದರೆ ಜೀರೋ, ಬಿಕಾಸ್ ಯಾವುದೇ ಚಾರ್ಜನ್ನು ಆ್ಯಡು ಮಾಡಲಿಲ್ಲ ನಾವು, ಅಥವಾ ಚಾರ್ಜನ್ನು ತೆಗೆದೂ ಇಲ್ಲ. ವಿ ಹ್ಯಾವ್ ನಾಟ್ ರಿಮೂವ್ಡ್ ಎನಿ ಚಾರ್ಜ್ ಆರ್ ಆ್ಯಡೆಡ್ ಎನಿ ಚಾರ್ಜ್. ಅಂದರೆ ಚಾರ್ಜ್ ಸಪ್ರೇಷನ್ ಆಗಿದೆ ಅಷ್ಟೆ. ಇದ್ದ ಎಲೆಕ್ಟ್ರಾನ್ಸ್ ಎಲ್ಲ ಒಂದು ಕಡೆಗೆ ಬಂದು ಕೂತಿದೆ, ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದು ಕಡೆ. ಹಾಗೆ ವಿತಿನ್ ದ ಕಂಡಕ್ಟರ್, ಕಂಡಕ್ಟರ್ನ ಒಳಗಡೆ ನೋಡಿದರೆ ಒಂದು ದೇರ್ ಆರ್ ಟೂ ಸರ್ಫೇಸಸ್ ಇಲ್ಲಿ ನೋಡಿಕೊಂಡ್ರೆ ಪಾಸಿಟಿವ್ ನೆಗೆಟಿವ್. ವಿತಿನ್ ದ ಕಂಡಕ್ಟರ್ ದೇರ್ ಈಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್. ಅಂದರೆ ಈ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜಸ್ ಏನು ಕ್ರಿಯೇಟ್ ಆಗಿದೆ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, ದಟ್ ಈಸ್ ಆಲ್ಸೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಕ್ರಿಯೇಟ್ ಆಗಿರುತ್ತೆ. ವಿ ಅದನ್ನೇನಂದ್ಕೊಂಡು ಇದನ್ನು ಅಪ್ಲೈಡ್ ಅಂತ ಕರ್ಕೊಂಡು ಎ ಪಿ ಪಿ ಅಂತ. ದಿಸ್ ಇಸ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ದ ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಇನ್ ದ ಕಂಡಕ್ಟರ್. ಈ ಎರಡೂ ಎಲೆಕ್ಟ್ರಿಕ್ ಫೀಲ್ಡು ಏನಾಗಿರುತ್ತೆ, ದಿಸ್ ಇಸ್ ಅಪ್ಲೈಡ್ ಮತ್ತು ಕ್ರಿಯೇಟೆಡ್ ಒನ್, ವಿಲ್ ಬಿ ಒನ್ ಆ್ಯಂಡ್ ದ ಸೇಮ್. ಅಂದರೆ ಅಪ್ಲೈಡ್ ಫೀಲ್ಡ್, ಅಪ್ಲೈಡ್ ಎಕ್ಸ್ಟರ್ನಲ್ ಫೀಲ್ಡ್ ವಿಲ್ ಬಿ ಈಕ್ವಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದ ಸಪ್ರೇಷನ್ ಆಫ್ ದ ಚಾರ್ಜಸ್. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಕೇಳಿದ್ರೆ, ಇನ್ಸೈಡ್ ದ ಕಂಡಕ್ಟರ್, ಕಂಡಕ್ಟರ್ನ ಒಳಗಡೆ ಇಟ್ ವಿಲ್ ಬಿ ಸೀರು. ಎರಡು ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಸ್ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಈ ಕಡೆಗಿದೆ, ಆದರೆ ದ ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫ್ರಮ್ ಲೆಫ್ಟ್ ಟು ರೈಟ್. ಹಾಗೆ ವಾಟ್ ಈಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಅಂತ ಕೇಳಿದ್ರೆ, ಇನ್ಸೈಡ್ ದ ಕಂಡಕ್ಟರ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ ಕಂಪ್ಲೀಟಾಗಿ, ಏನೂ ಇರಲ್ಲ. ಫೀಲ್ಡ್ ವಿಲ್ ಬಿ ಝೀರೋ, ದಟ್ ಶುಡ್ ಬಿ ನೋಟೆಡ್. ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ. ಕಾರಣ ಇಷ್ಟೇ, ಅಪ್ಲೈಡ್ ಮತ್ತು ದ ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ, ಬಟ್ ದೇ ಆರ್ ಅಪೋಸಿಟ್ಲಿ ಡೈರೆಕ್ಟ್. ಅದೇ ಇನ್ ಕೇಸ್ ಆಫ್ ಇನ್ಸುಲೇಟರ್ಸ್, ಇನ್ಸುಲೇಟರ್ಸ್ಗೆ ಬಂದರೆ, ಅಥವಾ ದೇ ಆರ್ ಆಲ್ಸೋ ಕಾಲ್ಡ್ ಡೈಎಲೆಕ್ಟ್ರಿಕ್ಸ್ ಅಂತ ಕರೀತಾರೆ. ಡೈಎಲೆಕ್ಟ್ರಿಕ್ ಇನ್ಸುಲೇಟರ್ಸಿಗೆ ಬಂದರೆ ಏನಾಗುತ್ತೆ ನೋಡ್ಕೊಳ್ಳೋಣ. ಸೇಮ್ ಥಿಂಗ್ ಅಂದರೆ
ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಇನ್ಸುಲೇಟಿಂಗ್ ಪ್ಲೇಟನ್ನು ಇಟ್ಟಿದ್ದೀವಿ, ಇನ್ಸುಲೇಟರ್ನ ಇಟ್ಟಿದ್ದೀವಿ. ಎಕ್ಸ್ಟರ್ನಲ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ, ಅಪ್ಲೈಡ್ ಫೀಲ್ಡ್, ದಿಸ್ ಇಸ್ ದ ಅಪ್ಲೈಡ್ ಫೀಲ್ಡ್ ಅಂದರೆ ಇನ್ಸುಲೇಟರ್ನ ನೆಗೆಟಿವ್ ಮತ್ತು ಪಾಸಿಟಿವ್ ಪ್ಲೇಟ್ ಮಧ್ಯೆ ಇಟ್ಟಿದ್ದೀವಿ. ಇನ್ಸುಲೇಟರಲ್ಲಿ ಫ್ರೀ ಚಾರ್ಜಸ್ ಇರಲ್ಲ, ಯಾವುದೇ ಫ್ರೀ ಚಾರ್ಜ್ ಇರಲ್ಲ, ಹಾಗೆ ಯಾವ ಚಾರ್ಜು ಮೂವ್ ಆಗಲ್ಲ ಇಲ್ಲಿಗ. ಬಟ್ ಇನ್ಸುಲೇಟರ್ನಲ್ಲಿ ಏನಾಗುತ್ತೆ ಅಂದರೆ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಸ್ವಲ್ಪ ಸಪ್ರೇಟ್ ಆಗುತ್ತೆ ಅಷ್ಟೇ. ದೇ ಆರ್ ನಾಟ್ ಏಬಲ್ ಟು ಮೂವ್ ಇನ್ ಸಚ್ ಎ ವೇ ಇನ್ ದಟ್ ಲೈಕ್ ಆಫ್ ದ ಕಂಡಕ್ಟರ್. ಕಂಡಕ್ಟರ್ಲ್ಲಿ ಇರೋ ರೀತಿಯಾಗಿ ಚಾರ್ಜಸ್ ಫ್ರೀಯಾಗಿ ಮೂವ್ ಆಗಲ್ಲ. ಬಟ್ ಇನ್ ದಿಸ್ ಕೇಸ್ ಇನ್ಸುಲೇಟರ್ಲ್ಲಿ ಏನಾಗುತ್ತೆ, ದೇ ಜಸ್ಟ್ ಸಪರೇಟ್, ದೇ ಜಸ್ಟ್ ಗೆಟ್ ಸಪರೇಟೆಡ್, ಮೂವ್ ಆಗಲ್ಲ, ಸ್ವಲ್ಪ ಸಪ್ರೇಟ್ ಆಗುತ್ತೆ ಅಷ್ಟೇ. ಬಿಕಾಸ್ ದೇ ಆರ್ ನಾಟ್ ಫ್ರೀ, ಫ್ರೀ ಚಾರ್ಜಸ್ ಅಲ್ಲ. ಕಂಡಕ್ಟರ್ನಲ್ಲಿ ಹೇಗೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೋ ಆ ರೀತಿಯಲ್ಲಿ ಇರೋಲ್ಲ, ಬಟ್ ಚಾರ್ಜಸ್ ಸಪರೇಟ್ ಆಗುತ್ತೆ ಅಷ್ಟೆ. ಅಂದರೆ ಡೈಪೋಲ್ ರೀತಿ. ಡೈಪೋಲ್ ಅಂತ ಹೇಳಿದ್ರೇನು, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಏನಿರುತ್ತೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಚಾರ್ಜ್ ಸಪರೇಷನ್ ಆಗುತ್ತೆ, ನಾಟ್ ದ ಚಾರ್ಜ್ ಮೂವ್ಮೆಂಟ್ ಇನ್ ಕೇಸ್ ಆಫ್ ಕಂಡಕ್ಟರ್. ಹಾಗಾಗಿ ಇಲ್ಲೂ ಕೂಡ ಹೇಗೆ, ಹೀಗೆ ಅದು ನಾನು ಬರ್ದು ತೋರಿಸಿದ್ರೆ ಹೀಗೆ ಚಾರ್ಜ್ ಸಪರೇಷನ್ ಆಗಿದೆ ಅಷ್ಟೇ, ನಾಟ್ ಕಂಪ್ಲೀಟ್ ಮೂವ್ಮೆಂಟ್ ಆಫ್ ದ ಚಾರ್ಜ್. ಇನ್ಸುಲೇಟರಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಅಂದರೆ ನೆಟ್ ಚಾರ್ಜ್ ತೊಗೊಂಡ್ರೆ ಅದು ಝೀರೋ ಇರುತ್ತೆ. ಬಟ್ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಸಬ್ಜೆಕ್ಟ್ ಮಾಡಿದಾಗ ಪಾಸಿಟಿವ್ ಎಲ್ಲ ಒಂದು ಕಡೆಗೆ ಮೂವ್ ಆಗುತ್ತೆ ಅಷ್ಟೆ, ಸ್ವಲ್ಪ ನೆಗೆಟಿವ್ ಎಲ್ಲ ಒಂದು ಕಡೆಗೆ, ಆಯಿತಾ. ಪಾಸಿಟಿವ್ ಚಾರ್ಜಸ್ ಎಲ್ಲ ನೆಗೆಟಿವ್ ಪ್ಲೇಟ್ ಕಡೆಗೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಪಾಸಿಟಿವ್ ಪ್ಲೇಟಿಗೆ ಜಸ್ಟ್ ಸಪ್ರೇಟ್ ಆಗುತ್ತೆ, ಸ್ವಲ್ಪ ಸಪ್ರೇಟ್ ಆಗುತ್ತೆ. ಸೊ ಒನ್ ಆಫ್ ದ ಸರ್ಫೇಸ್ ಗೆಟ್ಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಅದರ್ ಸರ್ಫೇಸ್ ಗೆಟ್ ನೆಗೆಟಿವ್ ಚಾರ್ಜ್. ಅದೇ ರೀತಿಯಾಗಿ ಬಟ್ ನಾಟ್ ಬಿಕಾಸ್ ಆಫ್ ಮೂವ್ಮೆಂಟ್ ಆಫ್ ಚಾರ್ಜಸ್, ಬಟ್ ಜಸ್ಟ್ ಸಪ್ರೇಷನ್ ಆಫ್ ಚಾರ್ಜಸ್. ಆದರೆ ಇಲ್ಲಿ ವಿತಿನ್ ದ ಇನ್ಸುಲೇಟರ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ, ವಿತಿನ್ ದ ಇನ್ಸುಲೇಟರ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ, ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಏನು ಬಂದಿದೆ ಅದರಿಂದ ಕ್ರಿಯೇಟ್ ಆಗಿರುತ್ತಲ್ಲ, ದಟ್ ಎಲೆಕ್ಟ್ರಿಕ್ ಫೀಲ್ಡ್, ಕ್ರಿಯೇಟೆಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದು ಎರಡು ಈಕ್ವಲ್ ಇರಲ್ಲ, ಬದಲಿಗೆ ಏನಾಗಿರುತ್ತೆ, ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ವಿತಿನ್ ದ ಇನ್ಸುಲೇಟರ್. ಇದೇ ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ, ಆಯಿತಾ. ಹಾಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸುಲೇಟರ್ಲ್ಲಿ ಎಷ್ಟು ಅಂತ ಕೇಳಿದರೆ ಕಂಡಕ್ಟರ್ನ ರೀತಿ ಝೀರೋ ಆಗಲ್ಲ. ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಿದರೆ ಈ ಟೋಟಲ್ ದಿಸ್ ಈಸ್ ಝೀರೋ. ಇಲ್ಲಿ ವಿತಿನ್ ದ ಕಂಡಕ್ಟರ್ ಈ ಟೋಟಲ್ ಈಸ್ ಝೀರೋ. ಬಟ್ ಇನ್ ದ ಕೇಸ್ ಆಫ್ ಇನ್ಸುಲೇಟರ್ ಈ ಟೋಟಲ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇಟ್ ಈಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಈಸ್ ಗಿವನ್ ಬೈ ಈ ಅಪ್ಲೈಡ್ ಮೈನಸ್ ದಟ್ ಈಸ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಮೈನಸ್ ದ ಫೀಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ವಿತಿನ್ ದ ಕಂಡಕ್ಟರ್ ಸಾರಿ ಇನ್ಸುಲೇಟರ್. ಅವೆರಡನ್ನು ಮೈನಸ್ ಮಾಡಿದ್ರೆ ಏನು ಬರುತ್ತೆ, ದಟ್ ವಿಲ್ ಬಿ ದ ಫೀಲ್ಡ್. ಹಾಗಿದ್ರೆ ಇನ್ಸುಲೇಟರ್ ಏನು ಮಾಡುತ್ತೆ, ಇಟ್ ವಿಲ್ ಜಸ್ಟ್ ರೆಡ್ಯೂಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ನ ರೆಡ್ಯೂಸ್ ಮಾಡುತ್ತೆ. ಇದು ಇಲ್ಲಿ ಕಂಪ್ಲೀಟಾಗಿ ಝೀರೋ ಆಗಿಬಿಡುತ್ತೆ ವೆನ್ ಯು ಪ್ಲೇಸ್ ಎನ್ ಕಂಡಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಬಿಕಮ್ಸ್ ಝೀರೋ, ದೋ ದೇರ್ ಈಸ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಆದರೆ ಇನ್ಸುಲೇಟರ್ ಕಂಪ್ಲೀಟಾಗಿ ಝೀರೋ ಮಾಡಲ್ಲ, ಬಟ್ ಇಟ್ ವಿಲ್ ರೆಡ್ಯೂಸ್ ದ ಅಪ್ಲೈಡ್ ಫೀಲ್ಡ್ ಎಷ್ಟಿರುತ್ತೋ ಅದನ್ನು ಕಡಿಮೆ ಮಾಡುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಮಟೀರಿಯಲ್. ವಿತಿನ್ ದ ಇನ್ಸುಲೇಟರ್ ಇಟ್ ವಿಲ್ ನಾಟ್ ಬಿ ಝೀರೋ, ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ವ್ಯಾಲ್ಯೂ. ನೆಕ್ಸ್ಟ್, ಇದೇ ಇನ್ಸುಲೇಟರ್ನಲ್ಲಿ ದೇರ್ ಆರ್ ಟೂ ಟೈಪ್ಸ್ ಡೈಎಲೆಕ್ಟ್ರಿಕ್ಸ್ ಅಂತ ಏನು ಕರಿತೀವಿ, ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ಆ ಮಾಲಿಕ್ಯೂಲ್ಸಲ್ಲಿ ಹೇಳ್ಕೊಳ್ತಾ ಹೋಗ್ತೀವಿ, ಒನ್ ಈಸ್ ಪೋಲಾರ್ ಡೈಎಲೆಕ್ಟ್ರಿಕ್ ಅಂತ ಕರಿತೇವೆ, ಪೋಲಾರ್ ಡೈಎಲೆಕ್ಟ್ರಿಕ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್. ಆ್ಯಂಡ್ ದ ಸೆಕೆಂಡ್ ಒನ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಏನಿದು ಪೋಲಾರ್ ಮತ್ತು ನಾನ್ ಪೋಲಾರ್? ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿದರೆ
ಡೈಎಲೆಕ್ಟ್ರಿಕ್ಸ್ ಅಂದರೆ ಇನ್ಸುಲೇಟರ್ ಯಾವುದು ದೇ ಹ್ಯಾವ್ ಇನಿಷಿಯಲಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮೊದಲೇ ಹೇಳ್ತಿರೋದು ದೇ ಹ್ಯಾವ್ ನೆಟ್ ಡೈಪೋಲ್ ಮೂಮೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತೆ ಯಾವುದಕ್ಕೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೀವಿ ಅದು ಡೈಎಲೆಕ್ಟ್ರಿಕ್ಸಲ್ಲಿ ಕ್ಲಾಸಿಫಿಕೇಶನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಯಾವುದು ದೇ ಹ್ಯಾವ್ ನೆಟ್ ಡೈಪೋಲ್ ಮೂಮೆಂಟ್ ಡೈಪೋಲ್ ಮೂಮೆಂಟ್ ಇನಿಷಿಯಲಿ ಇರುತ್ತೆ ಬಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ನೋ ಡೈಪೋಲ್ ಮೂಮೆಂಟ್ ಮೊದಲಿಗೆ ಯಾವ ಡೈಪೋಲ್ ಮೂಮೆಂಟ್ ಇರೋ ಏನಿದು ಡೈಪೋಲ್ ಮೂಮೆಂಟ್ ಇರುತ್ತೆ ಇರಲ್ಲ ಅಂದರೆ ಡೈಪೋಲ್ ಮೂಮೆಂಟ್ ನಿಮಗೆ ಮೂಮೆಂಟಿಗೆ ಎಕ್ಸ್ಪ್ರೆಷನ್ ಗೊತ್ತಿದೆ ನಿಮಗೆ ಏನಿದು ಚಾರ್ಜ್ ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಲ್ವಾ ಇದರಲ್ಲಿ ಯಾವುದಾರ ಒಂದು ಝೀರೋ ಆದ್ರೂ ಡೈಪೋಲ್ ಮೂಮೆಂಟ್ ಝೀರೋ ಆಗುತ್ತೆ ಇಲ್ಲಿಗೆ ಸದ್ಯಕ್ಕೀಗ ಚಾರ್ಜನ್ನು ತೊಗೊಂಡ್ರೆ ಅಥವಾ ಚಾರ್ಜ್ ಅನ್ನೋದಕ್ಕಿಂತ ಇಲ್ಲಿಗೆ ಡಿಸ್ಟೆನ್ಸ್ ಇಲ್ಲಿ ನೆಟ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿದರೆ ಏನು ನೆಟ್ ಡೈಪೋಲ್ ಮೂಮೆಂಟ್ ಇರುತ್ತೆ ಅಂತ ಹೇಳ್ತಿರೋದು ಇಲ್ಲಿ ಈ ಕೇಸಲ್ಲಿ ಇರಲ್ಲ ಅಂದರೆ ಚಾರ್ಜಸ್ ಸಪ್ರೇಟ್ ಆಗಿರಲ್ಲ ಅಂತ ನಾನ್ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಸಿನ ಸೆಂಟರ್ ಏನಾಗಿರುತ್ತೆ ಅವೆರಡೂ ಒಂದೇ ಆಗಿದ್ದರೆ ಅಂದರೆ ಇಫ್ ದೇರ್ ಇಸ್ ನೋ ಸಚ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ದೆನ್ ದೇರ್ ವಿಲ್ ಬಿ ನೋ ಡೈಪೋಲ್ ಮೂಮೆಂಟ್ ಅಂದರೆ ಇದು ಝೀರೋ ಅಂತ ಹೇಳಿ ಅಂದರೆ ಡಿಸ್ಟೆನ್ಸ್ ಇಲ್ಲ ಅಂತೇಳಿ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ಸಿನ ಎರಡರ ಸೆಂಟರ್ ಸೇಮ್ ಇದೆ ಸೆಂಟರ್ ಸೇಮ್ ಯಾವುದ್ರದ್ದು ಪಾಸಿಟಿವ್ ಚಾರ್ಜಿನ ಸೆಂಟರ್ ನೆಗೆಟಿವ್ ಚಾರ್ಜಿನ ಸೆಂಟರ್ ಅಥವಾ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಏನಿದೆ ಎರಡು ಒಂದೇ ಆಗಿದೆ ಅಂತ ಹೇಳಿದ್ರು ಒಂದೇ ಕಡೆ ಇದೆ ಅಂತ ಹೇಳಿದಾಗ ದೇರ್ ವಿಲ್ ಬಿ ನೋ ಡೈಪೋಲ್ ಮೂಮೆಂಟ್ ಅರ್ಥ ದೇರ್ ಇಸ್ ನೋ ಸಚ್ ಸಪರೇಷನ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅದೇ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗಿದೆ ಡೈಪೋಲ್ ಮೂಮೆಂಟ್ ಇದೆ ಅರ್ಥ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಇದೆ ಮತ್ತು ಅವೆರಡು ಏನಾಗಿದೆ ಸಪ್ರೇಟ್ ಆಗಿದೆ ಅಂತ ಹಾಗಿದ್ರೆ ಈ ಮಾಲಿಕ್ಯೂಲ್ಸನ್ನು ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟರೆ ಏನಾಗುತ್ತೆ ಇಟ್ಟಾಗಿ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಒಂದು ನೋಡಿದೀವಿ ಏನು ಇನ್ಸುಲೇಟರಲ್ಲಿ ಅಂದರೆ ಡೈಎಲೆಕ್ಟ್ರಿಸಿನಲ್ಲಿ ಏನಾಗುತ್ತೆ ಅಂತ ನೋಡಿದ್ವಿ ದೇರ್ ವಿಲ್ ಬಿ ನೋ ಆ್ಯಕ್ಚುಯಲ್ ಮೂಮೆಂಟ್ ಆಫ್ ಚಾರ್ಜಸ್ ಬಟ್ ದೇರ್ ವಿಲ್ ಬಿ ಜಸ್ಟ್ ಸಪರೇಷನ್ ಆಫ್ ಚಾರ್ಜಸ್ ಅಂತ ನೋಡ್ಕೊಂಡಿದ್ವಿ ಅದೇ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ ಫಸ್ಟ್ ಒನ್ ಪೋಲಾರ್ ಮಾಲಿಕ್ಯೂಲ್ಸನ್ನು ತಗೊಂಡಾಗ ಇನಿಷಿಯಲ್ ಏನಿದೆ ನೆಟ್ ಡೈಪೋಲ್ ಮೂಮೆಂಟ್ ಇದೆ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಒಂದೊಂದು ಮಾಲಿಕ್ಯೂಲನ್ನು ನಾನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಏನಂತ ಇಟ್ ಹ್ಯಾಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಆ್ಯಂಡ್ ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಅದು ಹೇಗೆಗೋ ಅಲ್ಲ ಏನಾಗಿರುತ್ತೆ ಯಾವಾಗ ವೆನ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಪೋಲಾರ್ ಮಾಲಿಕ್ಯೂಲ್ ಅಂದರೆ ಚಾರ್ಜಸ್ ಸಪ್ರೇಟ್ ಆಗಿದೆ ಡೈಪೋಲ್ ಮೂಮೆಂಟ್ ಇದೆ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದಾಗ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ ಅಂದಾಗ ಡೈಪೋಲ್ಸ್ ಇದನ್ನು ಡೈಪೋಲ್ ಅಂತ ಕರಿಬೋದು ಹೇಗೆ ಒಂದೊಂದು ಮಾಲಿಕ್ಯೂಲ್ ಇದು ದೇ ವಿಲ್ ಬಿ ಅಲೈನ್ಡ್ ಇನ್ ಎವ್ರಿ ಪಾಸಿಬಲ್ ಡೈರೆಕ್ಷನ್ಸ್ ಎಲ್ಲ ಡೈರೆಕ್ಷನ್ಸಲ್ಲೂ ಅಲೈನ್ ಆಗಿದೆ ಸೊ ದ ನೆಟ್ ಡೈಪೋಲ್ ಮೂಮೆಂಟ್ ಝೀರೋ ಆಗುತ್ತೆ ಡೈಪೋಲ್ ಮೂಮೆಂಟ್ ಇಂಡಿವಿಜುವಲ್ ಮಾಲಿಕ್ಯೂಲಿಗಿದೆ ಈ ಮಾಲಿಕ್ಯೂಲಿಗೆ ಡೈಪೋಲ್ ಮೂಮೆಂಟ್ ಇದೆ ಈ ಮಾಲಿಕ್ಯೂಲಿಗಿದೆ ಈ ಮಾಲಿಕ್ಯೂಲಿಗಿದೆ ಆದರೆ ಟೋಟಲ್ ಡೈಪೋಲ್ ಮೂಮೆಂಟನ್ನು ತೊಗೊಂಡ್ರೆ ಟೋಟಲ್ ಇಡೀ ಸಾಲಿಡ್ ಎಂದು ಅಂದರೆ ಇಡೀ ಡೈಪೋಲ್ ಇನ್ಸುಲೇಟರ್ ಏನಿದೆ ಮಟೀರಿಯಲಿನ ಡೈಪೋಲ್ ಮೂಮೆಂಟ್ ತೊಗೊಂಡ್ರೆ ಏನಾಗ್ಬಿಡುತ್ತೆ ಝೀರೋ ಯಾಕೆ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಡೈರೆಕ್ಷನ್ ತೊಗೊಂಡು ನೀವು ಆ್ಯಡ್ ಮಾಡಬೇಕಾಗತ್ತೆ ಆ್ಯಸ್ ದೀಸ್ ಆಲ್ ಡೈಪೋಲ್ ಮೂಮೆಂಟ್ಸ್ ಆರ್ ಅಲೈನ್ಡ್ ಇನ್ ಎವ್ರಿ ಪಾಸಿಬಲ್ ಡೈರೆಕ್ಷನ್ಸ್ ವೆನ್ ಯು ಆ್ಯಡ್ ಇಟ್ ದ ಆನ್ಸರ್ ವಿಲ್ ಬಿ ಝೀರೋ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ ಅಂದಾಗ ಬಟ್ ವೆನ್ ಯು ಅಪ್ಲೈ ದ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಈಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗುತ್ತೆ ಡೈಪೋಲ್ಸ್ ಸೇರಿದೆ ಡೈಪೋಲ್ಸ್ ಮೊದಲೇ ಇದೆ ದೇ ಜಸ್ಟ್ ಅಲೈನ್ ದೆಮ್ಸೆಲ್ಸ್ ಹೇಗೆ ನೆಗೆಟಿವ್ ಸೈಡೆಲ್ಲ ನೆಗೆಟಿವ್ ಪಾರ್ಟ್ ಏನಿದೆ ಡೈಪೋಲ್ ಎಂದು ದಟ್ ಶುಡ್ ಕಮ್ ಅಲಾಂಗ್ ಅಬೌಟ್ ದ ಪಾಸಿಟಿವ್ ಪ್ಲೇಟ್ ಅಂದರೆ ಹೀಗೆ ಅಲೈನ್ ಆಗುತ್ತೆ ನೆಗೆಟಿವ್ ಪಾಸಿಟಿವ್ ಹೇಗೆಗೋ ಅಲೈನ್ ಆಗಿದ್ದಂಥ ಮಾಲಿಕ್ಯೂಲ್ಸು ಹೇಗೆಗೋ ಅಲೈನ್ ಆಗಿದ್ದಂಥ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ ಅವೆಲ್ಲವೂ ಅಲೈನ್ ಆಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಸೈಡ್ ಏನಿದೆ ನೆಗೆಟಿವ್ ಪಾರ್ಟ್ ಆಫ್ ದ ಡೈಪೋಲ್ ಏನಿದೆ ದೇ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಪ್ಲೇಟ್ ನೈನ್ ಪಾಸಿಟಿವ್ ಪಾರ್ಟ್ ಏನಿದೆ ಅದು ನೆಗೆಟಿವ್ ಪ್ಲೇಟ್ಗಳಿಗೆ ಅಲೈನ್ ಆಗುತ್ತೆ ಇದು ಯಾವಾಗ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್
ಇ ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿಲ್ಲ, ಯಾವ ಎಕ್ಸ್ಟರ್ನಲ್ ಫೀಲ್ಡು ಇಲ್ಲ. ಇಲ್ಲಿ ಇದೆ, ಯು ಹ್ಯಾವ್ ಪ್ಲೇಸ್ಡ್ ದಿಸ್ ಪೊಲಾರ್ ಡೈಎಲೆಕ್ಟ್ರಿಕ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಇನ್ ಬಿಟ್ವೀನ್ ಪಾಸಿಟಿವ್ ನೆಗೆಟಿವ್ ಪ್ಲೇಟ್. ಆಗಿದ್ದಿಷ್ಟೇ ಇಲ್ಲ, ರಿಯಾಕ್ಷನ್ನು ಡೈಪೋಲ್ಸ್ ಹೇಗೆಗೂ ಅಲೈನ್ ಆಗಿತ್ತು, ಆದರೆ ಇಲ್ಲಿಗ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಅಲೈನ್ ಆಗಿದೆ. ಹಾಗಿದ್ರೆ ಈಗ ಇಡೀ ಕ್ರಿಸ್ಟಲ್ಗೆ ಅಥವಾ ಇಡೀ ಡೈಎಲೆಕ್ಟ್ರಿಕ್ಗೆ ಏನು ಬಂದಿದೆ, ಇಟ್ ವಿಲ್ ಬಿ ಪೊಸೆಸಿಂಗ್ ಸಮ್ ಡೈಪೋಲ್ ಮೊಮೆಂಟ್. ಇಲ್ಲಿ ಟೋಟಲ್ ಡೈಪೋಲ್ ಮೊಮೆಂಟ್ ಇನಿಷಿಯಲಿ ಝೀರೋ ಇತ್ತು, ಇಂಡಿವಿಜುವಲಿಗೆ ಇದೆ, ಆ್ಯಟಮ್ಸಿಗೆ ಮಾಲಿಕ್ಯೂಲ್ಸಿಗೆ ಇದೆ, ಆದರೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಝೀರೋ ಬರುತ್ತೆ. ಆದರೆ ಇಲ್ಲಿ ಇಂಡಿವಿಜುವಲ್ಗೂ ಇದೆ, ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಡೈಪೋಲ್ ಮೊಮೆಂಟ್ ಇರುತ್ತೆ. ನೆಕ್ಸ್ಟು ಇದಕ್ಕೆ ಎಕ್ಸಾಂಪಲ್ ಪೊಲಾರಿಗೆ ಅಂತ ಹೆಚ್ ಸಿ ಎಲ್ನ ಕನ್ಸಿಡರ್ ಮಾಡಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಯಿತಾ. ದೇ ವಿಲ್ ಬಿ ಸಪರೇಟೆಡ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಏನಿದೆ, ದೇ ವಿಲ್ ಬಿ ಸಪರೇಟೆಡ್ ಫ್ರಮ್ ಸಮ್ ಬೈ ಸಮ್ ಡಿಸ್ಟೆನ್ಸ್. ನೆಕ್ಸ್ಟ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸಿಗೆ ಬಂದರೆ, ನಾನ್ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಆಗಲೇ ಡೆಫಿನಿಷನ್ ಹೇಳಿ ನೋಡಿದ್ದೀವಿ ಏನದು, ಇಟ್ ಡಸ್ ನಾಟ್ ಪೊಸೆಸ್ ಎನಿ ಡೈಪೋಲ್ ಮೊಮೆಂಟ್. ಅಂದರೆ ಇಂಡಿವಿಜುವಲ್ ಮಾಲಿಕ್ಯೂಲ್ನ ತಗೊಂಡ್ರೆ ಡೈಪೋಲ್ ಮೊಮೆಂಟ್ ಝೀರೋ ಇರುತ್ತೆ. ಅರ್ಥ ಚಾರ್ಜ್ ಸಪ್ರೇಷನ್ ಮೊದಲಿಗೆ ಆಗಿರಲ್ಲ, ಅದನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಪಾಸಿಟಿವ್ ನೆಗೆಟಿವ್ ದೇ ಆರ್ ಇನ್ ದ ಸೇಮ್ ಪ್ಲೇಸ್ ಅನ್ನೋ ರೀತಿ, ಇಲ್ಲಿ ಸಪ್ರೇಟ್ ಆಗಿರೋ ರೀತಿ ರೆಪ್ರೆಸೆಂಟ್ ಮಾಡಿದರೆ ಇಲ್ಲಿ ದೇ ಆರ್ ಇನ್ ದ ಸೇಮ್ ಪ್ಲೇಸ್. ಅಂದರೆ ಡೈಪೋಲ್ ಮೊಮೆಂಟ್ ಇರಲ್ಲ, ಡೈಪೋಲ್ ಮೊಮೆಂಟ್ ಇರಬೇಕು ಅಂತ ಏನಾಗಿರಬೇಕು, ದೇ ಚಾರ್ಜಸ್ ಮಸ್ಟ್ ಬಿ ಸಪರೇಟೆಡ್, ದೇರ್ ಇಸ್ ನೋ ಸಚ್ ಸಪರೇಷನ್ ಆಫ್ ಚಾರ್ಜಸ್. ಯಾವಾಗಿದು ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ, ಅಂದರೆ ಯಾವ ಎಕ್ಸ್ಟರ್ನಲ್ ಫೀಲ್ಡು ಇಲ್ಲ ಅಂದಾಗ ಇಂಡಿವಿಜುವಲ್ ಮಾಲಿಕ್ಯೂಲಿಗೆ ಡೈಪೋಲ್ ಮೊಮೆಂಟ್ ಎಷ್ಟು ಅಂತ ಕೇಳಿದ್ರೆ ಝೀರೋ, ಹಾಗೆ ಟೋಟಲ್ ಡೈಪೋಲ್ ಮೊಮೆಂಟ್ ಕೂಡ ಝೀರೋ. ಒಂದು ಇಂಡಿವಿಜುವಲ್ ಮಾಲಿಕ್ಯೂಲಿಗೂ ಇಲ್ಲ, ಟೋಟಲ್ಗೂ ಇಲ್ಲ. ಅಂದರೆ ಇಡೀ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಅಂತ ತೊಗೊಂಡಿರ್ತೀರಿ, ಅದಕ್ಕೂ ಕ್ಯಾಲ್ಕುಲೇಟ್ ಮಾಡಿದರೆ ಆ್ಯಡ್ ಮಾಡಿದರೆ ದಟ್ ವಿಲ್ ಬಿ ಝೀರೋ, ಬಿಕಾಸ್ ಇಂಡಿವಿಜುವಲಿ ದ ಡೈಪೋಲ್ ಮೊಮೆಂಟ್ ಇಸ್ ಝೀರೋ. ಅದೇ ಎಕ್ಸ್ಟರ್ನಲ್ ಫೀಲ್ಡನ್ನು ಅಪ್ಲೈ ಮಾಡಿದರೆ, ಎಕ್ಸ್ಟರ್ನಲ್ ಫೀಲ್ಡನ್ನು ಅಪ್ಲೈ ಮಾಡಿದರೆ ಏನಾಗುತ್ತೆ, ಇಲ್ಲಿ ಎರಡು ಪ್ರಾಸೆಸ್ ಆಗ್ತದೆ, ಟೂ ಪ್ರಾಸೆಸ್. ಇಲ್ಲಿ ಆಗ್ತಿದ್ದಿದ್ದು ಒಂದೇ, ಏನು ಅಲೈನ್ಮೆಂಟ್ ಆಫ್ ದ ಡೈಪೋಲ್ಸ್ ಅಷ್ಟೇ ಆಗ್ತಿದ್ದಿದ್ದು, ಆದರೆ ಇಲ್ಲಿ ಎರಡು ಪ್ರಾಸೆಸ್ ಆಗ್ತದೆ. ಒಂದು ಚಾರ್ಜ್ ಸಪ್ರೇಷನ್ ಆಗುತ್ತೆ, ಇಲ್ಲಿ ಆ ಥರ ಪ್ರಾಸೆಸ್ ಆಗ್ತಿರಲಿಲ್ಲ. ಇಲ್ಲಿ ಮೊದಲಿಗಾಗೋದೇನು ಚಾರ್ಜ್ ಸಪ್ರೇಷನ್, ಪಾಸಿಟಿವ್ ನೆಗೆಟಿವ್ ಸಪ್ರೇಟ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ ಕಡೆಗೆ ಹೋಗುತ್ತೆ, ನೆಗೆಟಿವ್ ಪಾಸಿಟಿವ್ ಕಡೆಗೆ ಚಾರ್ಜ್ ಸಪ್ರೇಷನ್ ಆಗಿ. ನೆಕ್ಸ್ಟ್ ಅಲೈನ್ಮೆಂಟ್ ಆಗುತ್ತೆ, ಎರಡೂ ಆಗುತ್ತೆ ಚಾರ್ಜ್ ಸಪ್ರೇಷನ್ ಆಯಿತಾ. ಅಲೈನ್ಮೆಂಟ್ ಅಂತ ಹೇಳಿದರೆ ಎಲ್ಲ ಒಂದೇ ಡೈರೆಕ್ಷನಲ್ಲಿ, ಇಲ್ಲಿ ಒಂದು ಡೈರೆಕ್ಷನ್ ಅನ್ನೋದು ಏನು ಇಲ್ಲ, ಡೈರೆಕ್ಷನ್ ಲೆಸ್ ಇದೆ. ಇಲ್ಲಾದರೆ ನಾವು ಡೈರೆಕ್ಷನ್ ಬಗ್ಗೆ ಹೇಳ್ಬೋದಿತ್ತು, ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಇತ್ತು. ಆದರೆ ಇಲ್ಲ, ಆ ರೀತಿ ಏನೂ ಇಲ್ಲ. ಪಾಸಿಟಿವ್ ಸಪ್ರೇಟ್ ಅಂದರೆ ಈ ರೀತಿ ಡೈಪೋಲ್ಗಳು ಕ್ರಿಯೇಟ್ ಆಗುತ್ತೆ, ಡೈಪೋಲ್ಸ್ ಏನು ಕ್ರಿಯೇಟ್ ಆಯಿತೋ ಅವೆಲ್ಲವೂ ಕೂಡ ಏನಾಗುತ್ತೆ, ದೇ ಗೆಟ್ ಅಲೈನ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್, ಫೀಲ್ಡ್ ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ. ದೀಸ್ ಆರ್ ದ ಟೂ ಪ್ರೊಸೆಸಸ್ ದಟ್ ಟೇಕ್ ಪ್ಲೇಸ್. ಇಲ್ಲಿ ಒಂದೇ, ದೇ ಜಸ್ಟ್ ಅಲೈನ್, ಇಲ್ಲಿ ಸಪ್ರೇಷನ್ ಆ್ಯಂಡ್ ಅಲೈನ್ಮೆಂಟ್. ದಿಸ್ ಈಸ್ ದ ಅಬೌಟ್ ದ ಡೈಎಲೆಕ್ಟ್ರಿಕ್ಸ್. ಏನು ನೋಡಿರೋದು, ವಾಟ್ ಹ್ಯಾಪನ್ಸ್ ಟು ದ ಡೈಎಲೆಕ್ಟ್ರಿಕ್ಸ್ ಆರ್ ವಾಟ್ ಹ್ಯಾಪನ್ಸ್ ಇನ್ ದ ಡೈಎಲೆಕ್ಟ್ರಿಕ್ ವೆನ್ ಇಟ್ ದೇ ಆರ್ ಪ್ಲೇಸ್ಡ್ ಇನ್ ದ ಎಕ್ಸ್ಟರ್ನಲ್ ಫೀಲ್ಡ್. ಇಲ್ಲಿ ಏನೊಂದು ಪ್ರೊಸೆಸ್ ನಡೀತಿತ್ತು, ಏನದು ಚಾರ್ಜ್ ಸಪ್ರೇಷನ್ ಆ್ಯಂಡ್ ಅಲೈನ್ಮೆಂಟ್ ಏನಾಗ್ತಿತ್ತು, ವಿ ರೆಪ್ರೆಸೆಂಟ್ ಆರ್ ವಿ ಕಾಲ್ ದಟ್ ಎಫೆಕ್ಟ್ ಆರ್ ಪ್ರೊಸೆಸ್ ಆಸ್ ಪೋಲರೈಸೇಷನ್ ಅಂತ ಕರ್ಕೊಳ್ತೀವಿ. ಪೋಲರೈಸೇಷನ್ ಅಂತ ಹೇಳಿದ್ರೆ ಇಲ್ಲಿ ಚಾರ್ಜ್ ಸಪ್ರೇಷನ್ ಪ್ರಾಸೆಸ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ ತಕ್ಷಣ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನು ಸಪ್ರೇಟಾಗಿ ಅಲೈನ್ ಆಗ್ತಿತ್ತು, ವಿ ಕಾಲ್ ದ್ಯಾಟ್ ಪ್ರೊಸೆಸ್ ಆಸ್ ಪೋಲರೈಸೇಷನ್. ಇದು ಪ್ರಾಸೆಸ್ಸು, ಅದರ ಜೊತೆ ವಿ ಆರ್ ಗೋಯಿಂಗ್ ಟು ಮೆಷರ್ ದಟ್ ಪೋಲರೈಸೇಷನ್ ಬೈ ಸಮ್ ಕ್ವಾಂಟಿಟಿ ಅಂಡರ್ ದ ಸೇಮ್ ನೇಮ್, ಆಯಿತಾ. ಸೇಮ್ ನೇಮ್, ಇದು ಪ್ರಾಸೆಸ್. ಎರಡೂ ಕಾನ್ಸೆಪ್ಟ್ ಇಲ್ಲಿದೆ, ಒಂದು ಪೋಲರೈಸೇಷನ್ ಅಂದರೆ ಒಂದು ಪ್ರಾಸೆಸ್ಸು, ಸಪ್ರೇಷನ್ ಆಫ್ ಚಾರ್ಜಸ್ ಅನ್ನೋ ರೀತಿ. ಇನ್ನೊಂದು ಇದು ಕ್ವಾಂಟಿಟಿನೂ ಹೌದು. ದಿಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಕ್ಯಾಪಿಟಲ್ ಪಿ. ಹಾಗಿದ್ರೆ ಕ್ವಾಂಟಿಟಿ ಆಗಿ ಹೇಳೋದಾದರೆ, ಇಫ್ ವಿ ಕನ್ಸಿಡರ್ ಪೋಲರೈಸೇಷನ್ ಆ್ಯಸ್ ಎ ಕ್ವಾಂಟಿಟಿ, ಮೆಷರೇಬಲ್ ಕ್ವಾಂಟಿಟಿ, ಒಂದು ಫಿಸಿಕಲ್ ಕ್ವಾಂಟಿಟಿ ಅಂತ ಟ್ರೀಟ್ ಮಾಡಿದರೆ, ಹೌ ವಿ ಆರ್ ಗೋಯಿಂಗ್ ಟು ಮೆಷರ್ ಇಟ್. ಹಾಗಿದ್ರೆ ಅದು ಏನು ಕೊಡುತ್ತೆ, ವಾಟ್ ಈಸ್ ದ ಮೆಷರ್ ಆಫ್ ದಟ್ ಪೋಲರೈಸೇಷನ್ ಗಿವ್ಸ್ ಅಂತ ಕೇಳಿದ್ರೆ, ಇಟ್ ಈಸ್ ಡೈಪೋಲ್ ಮೊಮೆಂಟ್
per unit volume. Dipole moment per unit volume, polarization ಅನ್ನೋದು ಒಂದು ಎಫೆಕ್ಟ್ ಅಥವಾ ಪ್ರೊಸೆಸ್ ರೀತಿ ನೋಡಿದ್ರೆ ಸಪರೇಷನ್ ಆಫ್ ಚಾರ್ಜಸ್ ಅನ್ನ ಪೋಲರೈಸೇಷನ್ ಅಂತ ಅಂದ್ಕೊಳ್ತೇವೆ. ಇನ್ನೊಂದು ರೀತಿಯಲ್ಲಿ ಇದನ್ನು ಕ್ವಾಂಟಿಟಿ ಅಂತ ಟ್ರೀಟ್ ಮಾಡಿದರೆ, ಇಲ್ಲಿ ನಮಗೆ ಬೇಕಾಗಿರೋದು ಇದು ಕ್ವಾಂಟಿಟಿ ಅಂತೇಳಿ. ಹಾಗಿದ್ರೆ ಆ ಕ್ವಾಂಟಿಟಿ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಡೈಪೋಲ್ ಮೊಮೆಂಟ್ ವಿಚ್ ಈಸ್ ದೇರ್, ಡೈಪೋಲ್ ಮೊಮೆಂಟ್, ಟೋಟಲ್ ಡೈಪೋಲ್ ಮೊಮೆಂಟ್ ಆಫ್ ದ ಮಟೀರಿಯಲ್ ಟು ದ ಗಿವನ್ ವಾಲ್ಯೂಮ್ ಎಷ್ಟಿದೆ, ಟೋಟಲ್ ಡೈಪೋಲ್ ಮೊಮೆಂಟ್ ಎಷ್ಟು ಅಂತ ಟೋಟಲ್ ಮಾಡ್ಕೊಂಡು, ಇಫ್ ಯು ಡಿವೈಡ್ ದಟ್ ಬೈ ದ ವಾಲ್ಯೂಮ್ ಆಫ್ ದ ಕಂಡಕ್ಟರ್ ಆರ್ ವಾಲ್ಯೂಮ್ ಆಫ್ ದ ಇನ್ಸುಲೇಟರ್, ನಿಮಗೇನು ಸಿಗುತ್ತೆ, ಪೋಲರೈಸೇಷನ್. ಹಾಗೆ ಈ ಪೋಲರೈಸೇಷನ್ ಅನ್ನೋ ಕ್ವಾಂಟಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ಕೂಡ ಗೊತ್ತಿರಬೇಕು. ಪೋಲರೈಸೇಷನ್, ದಿಸ್ ಈಸ್ ಡಿಪೆಂಡೆಂಟ್ ಆನ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ. ಇಲ್ಲಿ ಪೋಲರೈಸೇಷನ್ ಆಗಲಿಕ್ಕೆ, ಇಲ್ಲಿ ನೋಡಿ ಚಾರ್ಜ್ ಸಪ್ರೇಷನ್ ಮೊದಲಿಗೆ ಇಲ್ಲ ಡೈಎಲೆಕ್ಟ್ರಿಕ್ಸಿಗೆ ಬರೋದಾದರೆ, ದೋ ದೇರ್ ಇಸ್ ಚಾರ್ಜ್ ಸಪ್ರೇಷನ್ ಇನ್ ಪೋಲಾರ್ ಮಾಲಿಕ್ಯೂಲ್ಸ್, ದೇ ಆರ್ ನಾಟ್ ಕರೆಕ್ಟ್ಲಿ ಅಲೈನ್ಡ್ ಆರ್ ಅಲೈನ್ ಇನ್ ಎ ಪ್ರಾಪರ್ ಮ್ಯಾನರ್. ಒಂದೇ ಡೈರೆಕ್ಷನಲ್ಲಿ ಅಲೈನ್ ಆಗಿಲ್ಲ, ಹಾಗಾಗಿ ನೆಟ್ ಫೀಲ್ಡ್ ಜೀರೋ ಆಗ್ತಿತ್ತು ಅಥವಾ ನೆಟ್ ಡೈಪೋಲ್ ಮೊಮೆಂಟ್ ಜೀರೋ ಇತ್ತು. ನಾನ್ ಪೋಲಾರಲ್ಲೂ ಕೂಡ ಅಷ್ಟೇ, ಅಲ್ಲೇನೂ ಇರಲಿಲ್ಲ, ಡೈಪೋಲ್ ಮೊಮೆಂಟೇ ಇಲ್ಲ. ಹಾಗಿದ್ರೆ ಇಲ್ಲಿ ಪೋಲರೈಸೇಷನ್ ಆಗಬೇಕು ಎರಡಿಗೂ ಕಡೆ, ಅಂದರೆ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಅಲ್ಲಿ ಪೋಲರೈಸೇಷನ್ ಅಬ್ಸರ್ವ್ ಮಾಡಬೇಕು ಅಂದರೆ, ಡೈಪೋಲ್ ಮೊಮೆಂಟನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಇನ್ಕ್ರೀಸ್ ಮಾಡಬೇಕು, ಯು ಶುಡ್ ಇನ್ಕ್ರೀಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಬೇಕು. ಹಾಗಿದ್ರೆ ದಿಸ್ ಪೋಲರೈಸೇಷನ್ ಈಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅಬ್ಸರ್ವ್ಡ್ ಫ್ಯಾಕ್ಟ್. ಇದು ಪೋಲರೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೀಲ್ಡ್. ಹೀಗೆ ಇನ್ಯಾದರೂ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇನ್ಯಾವುದೂ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿಸ್ ಫ್ಯಾಕ್ಟರ್, ದಟ್ಸ್ ಇಟ್. ಈಗ ಇದನ್ನು ಸಾಲ್ವ್ ಮಾಡಿದರೆ, ವೆನ್ ಯು ಟ್ರೈ ಟು ಕಂಪ್ಲೀಟ್ ದಿಸ್ ಈಕ್, ಅಂದರೆ ಈ ಪ್ರಪೋರ್ಷನಾಲಿಟಿನ ಇಫ್ ಯು ಟ್ರೈ ಟು ರೀಪ್ಲೇಸ್ ಟ್ರೈ ಟು ಮೇಕ್ ಇಟ್ ಆನ್ ಈಕ್ವೇಷನ್, ಇದನ್ನು ಈಕ್ವೇಷನ್ ರೀತಿಯಲ್ಲಿ ಬರೆಯುವುದಾದರೆ, ವಿ ವಿಲ್ ಗೆಟ್ ಎ ಕಾನ್ಸ್ಟೆಂಟ್, ಆಯಿತಾ, ಕಾನ್ಸ್ಟೆಂಟ್. ಅದನ್ನು ಈ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೇವೆ. ದಿಸ್ ಸಿಂಬಲ್ ಈಸ್ ಕಾಲ್ಡ್ ಖೈ, ಖೈ ಅಂತ ಹೇಳ್ತಾರೆ, ಗ್ರೀಕ್ ಲೆಟರ್. ದಿಸ್ ಶುಡ್ ಬಿ ಪ್ರನೌನ್ಸ್ಡ್ ಆಸ್ ಖೈ, CHI, ಆಯಿತಾ. ಆ್ಯಂಡ್ ದಿಸ್ ಈಸ್ ಕಾಲ್ಡ್, ಇದು ಯಾವ ಕ್ವಾಂಟಿಟಿ, ದಿಸ್ ಈಸ್ ಪೋಲರೈಸೇಷನ್, ಪಿ ಪೋಲರೈಸೇಷನ್, ವೆರ್ ಆಸ್ ಈ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಅಲ್ಲಿ ಬರೋ ಕಾನ್ಸ್ಟೆಂಟ್ ಏನಿದೆ, ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ, ವಿ ಕಾಲ್ ದಟ್ ಆಸ್ ಸಸೆಪ್ಟಬಿಲಿಟಿ ಅಂತ. ಸಸೆಪ್ಟಬಿಲಿಟಿ, ಕೈ ಇ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ, ಕೈ ಸಬ್ಸ್ಕ್ರಿಪ್ಟ್ ಇ ಇದೆ, ಅಂದರೆ ಎಲೆಕ್ಟ್ರಿಕ್ ಸಸೆಪ್ಟಬಿಲಿಟಿ ಅಂತ. ಎಲೆಕ್ಟ್ರಿಕ್ ಸಸೆಪ್ಟಬಿಲಿಟಿ ಇಟ್ ಈಸ್ ಎ ಕಾನ್ಸ್ಟೆಂಟ್ ಅಂತ ಗೊತ್ತಿರಲಿ, ದಟ್ ವಿಲ್ ಬಿ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮಟೀರಿಯಲ್, ಕೊಟ್ಟಿರೋ ಮಟೀರಿಯಲಿಗೆ ಅದು ಕಾನ್ಸ್ಟೆಂಟ್. ಇದು ಚೇಂಜ್ ಆಗ್ತಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಯಿತು ಅಂದರೆ ಪೋಲರೈಸೇಷನ್ ಚೇಂಜ್ ಆಗ್ತಿರುತ್ತೆ, ಬಟ್ ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಗಿವನ್ ಮಟೀರಿಯಲ್. ಹಾಗಿದ್ರೆ ಸಸೆಪ್ಟಬಿಲಿಟಿ, ಎಲೆಕ್ಟ್ರಿಕ್ ಸಸೆಪ್ಟಬಿಲಿಟಿ ಅಂದರೆ ಏನು ಅಂತ ಕೇಳಿದ್ರೆ, ಇದೇ ಈಕ್ವೇಷನ್ ನೋಡಿ, ಯು ಕ್ಯಾನ್ ಡಿಫೈನ್ ಇಟ್, ಏನಂತ ಡಿಫೈನ್ ಮಾಡ್ಬೋದು, ದಿಸ್ ಈಸ್ ದ ರೇಷಿಯೋ ಆಫ್ ಪೋಲರೈಸೇಷನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಅಥವಾ ದಿಸ್ ಈಸ್ ಪೋಲರೈಸೇಷನ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್, ಕ್ಯಾನ್ ಜಸ್ಟ್ ಡಿಫೈನ್ ಆಸ್ ಸಚ್, ಹೀಗೆ ಡಿಫೈನ್ ಮಾಡ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಏನು ದಿಸ್ ಈಸ್ ಎ ಕಾನ್ಸ್ಟೆಂಟ್ ಅನ್ನೋದು ದಟ್ ಯು ಶುಡ್ ನೋ, ಅಂದರೆ ಈ ದಿಸ್ ಈಸ್ ದಿಸ್ ವ್ಯಾಲ್ಯೂ ವಿಲ್ ಬಿ ಫಿಕ್ಸ್ಡ್ ಫಾರ್ ಎ ಗಿವನ್ ಮಟೀರಿಯಲ್ ಆ್ಯಂಡ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಪಿ ಆರ್ ಇ ಅನ್ನೋದು ಗೊತ್ತಿರಬೇಕು, ಬಿಕಾಸ್ ದಿಸ್ ಈಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ, ನೈದರ್ ಇಟ್ ಡಿಪೆಂಡ್ಸ್ ಆನ್ ಪಿ ನಾರ್ ಇಟ್ ಡಿಪೆಂಡ್ಸ್ ಆನ್ ಇ, ಅಂದರೆ ಪಿ ಇ ಚೇಂಜ್ ಆಯ್ತಾ ಪಿ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ, ಸೊ ದಟ್ ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್. ದಿಸ್ ಈಸ್ ಅಬೌಟ್ ಡೈಎಲೆಕ್ಟ್ರಿಕ್ಸ್. ಹಾಗೆ ಈ ಕಾನ್ಸೆಪ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕೆಪಾಸಿಟೆನ್ಸಿಗೆ ಬರೋದು. ಕೆಪಾಸಿಟೆನ್ಸ್, ಏನಿದು ಕೆಪಾಸಿಟರ್, ಕೆಪಾಸಿಟನ್ಸ್ ತಿಳ್ಕೊಳ್ಳೋದಕ್ಕೆ ವಿ ಶುಡ್ ನೋ ಸ್ಟಾರ್ಟ್ ಫ್ರಮ್ ದ ಕೆಪಾಸಿಟರ್.
this is an device, electric device. Simple ಹೇಳಲಿಕ್ಕೆ this will consist of two conducting plates separated by insulator. These two are conductors. ಎರಡು ಕಂಡಕ್ಟಿಂಗ್ ಪ್ಲೇಟ್ಸ್ ಇರುತ್ತೆ. ಬೇರೆ ಬೇರೆ ರೀತಿಯಾಗಿ ಡಿಸೈನ್ ಮಾಡ್ಬೋದು, ಅದರಲ್ಲಿ ಸಿಂಪಲ್ ಆಗಿ ಡಿಸೈನ್ ಮಾಡುವಂಥದ್ದು ಹೇಳ್ತಾ ಇರೋದು. ದಿಸ್ ಕಂಡಕ್ಟ್ ಕೆಪಾಸಿಟರ್ ಅಂತ ಏನಿದೆ, ದಿಸ್ ಇಸ್ ಎ ಎಲೆಕ್ಟ್ರಿಕ್ ಡಿವೈಸ್, ಎಲೆಕ್ಟ್ರಿಕಲ್ ಡಿವೈಸ್ ಮೇಡಪ್ ಆಫ್ ಟೂ ಕಂಡಕ್ಟಿಂಗ್ ಪ್ಲೇಟ್ಸ್ ಸಪರೇಟೆಡ್ ಬೈ ಇನ್ಸುಲೇಟರ್ ಆರ್ ಡೈಎಲೆಕ್ಟ್ರಿಕ್. ಕಂಡಕ್ಟಿಂಗ್ ಪ್ಲೇಟ್ಸ್ ಮತ್ತು ಇನ್ಸುಲೇಟರ್ ದೇ ಆರ್ ಇಂಪಾರ್ಟೆಂಟ್. ಅದನ್ನು ಇನ್ನೂ ಬೇರೆ ರೀತಿಯಾಗೂ ಡಿಫೈನ್ ಮಾಡ್ಬೋದು. ದಿಸ್ ಈಸ್ ಎನ್ ಎಲೆಕ್ಟ್ರಿಕಲ್ ಡಿವೈಸ್ ಯೂಸ್ ಟು ಸ್ಟೋರ್ ಚಾರ್ಜಸ್ ಅಂತಲೂ ಹೇಳ್ಬೋದು, ಆರ್ ಎಲೆಕ್ಟ್ರಿಕಲ್ ಡಿವೈಸ್ ಯೂಸ್ ಟು ಸ್ಟೋರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಲೂ ಹೇಳ್ಬೋದು. ದೇರ್ ಆರ್ ಮೆನಿ ಡೆಫಿನೇಷನ್ಸ್. ಅದರಲ್ಲಿ ಒಂದು ಸಿಂಪಲ್ ಡೆಫಿನೇಷನ್ ಇದು, ಟೂ ಕಂಡಕ್ಟಿಂಗ್ ಪ್ಲೇಟ್ ಸಪರೇಟೆಡ್ ಬೈ ಇನ್ಸುಲೇಟರ್. ಇಲ್ಲಿ ಬಂತು ನೋಡಿ, ಎರಡು ಎಲ್ಲ ಪ್ರಾಪರ್ಟೀಸ್ನ ಯಾಕೆ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಬಗ್ಗೆ ನೋಡಿದ್ದು ಅಂತ ಹೇಳಿದ್ರೆ, ಬಿಕಾಸ್ ದಿಸ್ ಕೆಪಾಸಿಟರ್ ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್. ಹಾಗಾಗಿ ಮಧ್ಯದಲ್ಲಿ ಇನ್ಸುಲೇಟರ್ ಇದೆ. ಇಲ್ಲಿ ಹೇಗೆ ಕೆಪಾಸಿಟೆನ್ಸ್ ಬರುತ್ತೆ ಅನ್ನೋದು ನೋಡ್ಕೊಳ್ಳೋಣ. ಆ ಫೀಲ್ಡನ್ನು ಅಪ್ಲೈ ಮಾಡ್ತೀವಿ ವೆನ್ ವಿ ದೀಸ್ ಕಂಡಕ್ಟಿಂಗ್ ಪ್ಲೇಟ್ಸ್. ಎರಡು ಕಂಡಕ್ಟಿಂಗ್ ಪ್ಲೇಟ್ಸ್ ಏನಿದೆ, ಒನ್ ಮತ್ತು ಇಫ್ ದ್ಯಾಟ್ ಈಸ್ ಕನೆಕ್ಟೆಡ್ ಟು ಸೋರ್ಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದರೆ, ಕೆಪಾಸಿಟಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದರೆ, ಅಥವಾ ದಟ್ ಈಸ್ ಕನೆಕ್ಟೆಡ್ ಟು ಸಮ್ ಎಲೆಕ್ಟ್ರಿಕಲ್ ಸೋರ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ದ ಚಾರ್ಜಸ್ ಗೆಟ್ ಕಲೆಕ್ಟೆಡ್ ಆನ್ ದ ಕೆಪಾಸಿಟರ್ ಪ್ಲೇಟ್ಸ್ ಅಥವಾ ಕಂಡಕ್ಟಿಂಗ್ ಪ್ಲೇಟ್ಸ್. ಅದನ್ನು ನಾನು ಕ್ಯೂ ಅಂತ ಕರ್ಕೊಳ್ತೀನಿ, ದ ಚಾರ್ಜಸ್ ವಿಚ್ ಆರ್ ಗೆಟಿಂಗ್ ಕಲೆಕ್ಟೆಡ್ ಆನ್ ದ ಕಂಡಕ್ಟರ್ಸ್. ಇನ್ನೊಂದೇನು ಅಪ್ಲೈಡ್ ಪೊಟೆನ್ಷಿಯಲ್, ಎಷ್ಟು ಎನರ್ಜಿನ ಅಪ್ಲೈ ಮಾಡಿದ್ದೀವಿ ಅಥವಾ ಎಷ್ಟು ಫೀಲ್ಡನ್ನು ಅಪ್ಲೈ ಮಾಡಿದ್ದೀವಿ ಅನ್ನೋದನ್ನು ವಿ ಆರ್ ಜಸ್ಟ್ ರೆಪ್ರೆಸೆಂಟಿಂಗ್ ಇಟ್ ಬೈ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಫ್ರಮ್ ದ ಎಕ್ಸ್ಪೆರಿಮೆಂಟ್ಸ್ ಇಟ್ ಈಸ್ ನೋನ್ ದಟ್ ದ ಚಾರ್ಜಸ್ ವಿಚ್ ಆರ್ ಗೆಟಿಂಗ್ ಕಲೆಕ್ಟೆಡ್ ಆನ್ ದ ಕೆಪಾಸಿಟರ್ ಪ್ಲೇಟ್ಸ್, ಕೆಪಾಸಿಟರ್ನ ಎರಡು ಪ್ಲೇಟ್ ಮೇಲೆ ಎಷ್ಟು ಚಾರ್ಜ್ ಕಲೆಕ್ಟ್ ಆಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ದಟ್ ಈಸ್ ಅಪ್ಲೈಡ್ ಆರ್ ವಿಚ್ ಈಸ್ ಕ್ರಿಯೇಟೆಡ್, ಎಷ್ಟು ಅಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಚಾರ್ಜಸ್ ಡಿಪೆಂಡ್ ಆಗುತ್ತೆ. ಇಫ್ ಯು ಗೋ ಆನ್ ಇನ್ಕ್ರೀಸಿಂಗ್ ದ ಪೊಟೆನ್ಷಿಯಲ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಅಪ್ಲೈ ಮಾಡಿದಾಗ ದ ಚಾರ್ಜಸ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಈಸ್ ನೋನ್ ಫ್ರಮ್ ದ ಎಕ್ಸ್ಪೆರಿಮೆಂಟ್ಸ್. ಈ ಚಾರ್ಜ್ ಅಷ್ಟರ ಮೇಲೆ ಮಾತ್ರ ಡಿಪೆಂಡ್ ಆಗೋದು, ಇಟ್ ಓನ್ಲಿ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಹಾಗಾದರೆ ಇದನ್ನು ವೆನ್ ಐ ಕನ್ವರ್ಟ್ ದಿಸ್ ಟು ಈಕ್ವೇಷನ್, ಇದನ್ನು ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡಿದರೆ, ದ ಕ್ವಾಂಟಿಟಿ ದಟ್ ಐ ವಿಲ್ ಗೆಟ್ ದಟ್ ಈಸ್ ದ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಏನು ಸಿಗುತ್ತೆ, ವಿ ರೆಪ್ರೆಸೆಂಟ್ ದಟ್ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಬೈ ಸಿ, ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಕೆಪಾಸಿಟೆನ್ಸ್. ದಿಸ್ ಈಸ್ ಕೆಪಾಸಿಟಿ. ಇಲ್ಲಿಗೆ ಬಂದಿದ್ದು ದಿಸ್ ಈಸ್ ಎ ಕ್ವಾಂಟಿಟಿ ಕೆಪಾಸಿಟೆನ್ಸ್. ಜಸ್ಟ್ ಲೈಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್ ಈಸ್ ಅನದರ್ ಕ್ವಾಂಟಿಟಿ. ಅದನ್ನು ನಾವು ಈ ಕೆಪಾಸಿಟರ್ನಲ್ಲಿ ನೋಡ್ತಾ ಹೋಗ್ತೀವಿ. ದಿಸ್ ಮೆಜರ್ ಸಮಥಿಂಗ್, ಅದು ನೋಡೋಣ ಏನೇನು ಹೇಳುತ್ತೆ ಅಂಥೇಳಿ. ಏನು ಗೊತ್ತಾಗಿದ್ದು ಅಂತ ಹೇಳಿದ್ರೆ, ದ ಚಾರ್ಜಸ್ ವಿಚ್ ಕಲೆಕ್ಟೆಡ್ ಆನ್ ದ ಕೆಪಾಸಿಟರ್ ಪ್ಲೇಟ್ಸ್ ಏನು ಕಲೆಕ್ಟ್ ಆಗುತ್ತೆ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್, ಫೀಲ್ಡನ್ನು ಅಪ್ಲೈ ಮಾಡಿದಾಗ ಏನು ಚಾರ್ಜಸ್ ಕಲೆಕ್ಟ್ ಆಗುತ್ತೆ, ದಟ್ ಈಸ್ ಫೌಂಡ್ ಟು ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪೊಟೆನ್ಷಿಯಲ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ನ ಮೇಲೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಆದರೆ ಅಲ್ಲಿ ಬರೋದು, ವೆನ್ ಯು ಸಾಲ್ವ್ ದಿಸ್ ಎಕ್ಸ್ಪ್ರೆಷನ್, ಏನು ಪ್ರೊಪೋರ್ಷನಲ್ ಈಕ್ವೇಷನ್ ಏನಿದೆ, ದಟ್ ಈಸ್ ಕ್ಯೂ ಇಸ್ ಪ್ರೊಪೋರ್ಷನಲ್ ಟು ವಿ ಅನ್ನೋದನ್ನು ವೆನ್ ಯು ಟ್ರೈ ಟು ಕನ್ವರ್ಟ್ ದಟ್ ಇನ್ ಟು ಎನ್ ಈಕ್ವೇಷನ್, ಅಲ್ಲಿ ಬರೋ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿನೇ ಕೆಪಾಸಿಟೆನ್ಸು. ಹಾಗಿದ್ರೆ ಏನು ಹೇಳುತ್ತಿದ್ದು ಕೆಪಾಸಿಟೆನ್ಸು, ಕೆಪಾಸಿಟೀಸ್ ಇಸ್ ಕ್ವಾಂಟಿಟಿ, ಅದು ಗೊತ್ತಾಗಿದೆ. ದಿಸ್ ಈಸ್ ನಥಿಂಗ್ ಬಟ್ ಕ್ಯೂ ಬೈ ವಿ, ಅದಂತ ಹೇಳ್ಕೊಬೋದಲ್ವಾ. ಫ್ರಮ್ ದಿಸ್ ಈಕ್ವೇಷನ್ ವಿ ವಿಲ್ ಗೆಟ್ ದ ರಿಲೇಷನ್ ಫಾರ್ ಸಿ, ದಟ್ ಈಸ್ ಕೆಪಾಸಿಟೆನ್ಸ್, ದಟ್ ಈಸ್ ಚಾರ್ಜ್ ಬೈ ಪೊಟೆನ್ಷಿಯಲ್. ಹಾಗಾದರೆ ಹೀಗೆ ಹೇಳ್ಕೊಳ್ಬೋದು, ದ ಕೆಪಾಸಿಟೆನ್ಸ್ ಈಸ್ ನಥಿಂಗ್ ಬಟ್ ದ ಚಾರ್ಜ್ ದಟ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ
ಯೂನಿಟಿ ಅಂತ ಹೇಳ್ಕೊಬೋದು. ಯೂನಿಟಿ ಅಂದರೆ ಎಷ್ಟು ಚಾರ್ಜಸ್ಸನ್ನು ನೀವು ಡೆವಲಪ್ ಮಾಡಿದರೆ ಅದರ ಮೇಲೆ ಆನ್ ದ ಸರ್ಫೇಸ್ ಆಫ್ ದ ಟು ಕಂಡಕ್ಟಿಂಗ್ ಪ್ಲೇಟ್ಸ್ ಯು ಶುಡ್ ಪ್ರೊಡ್ಯೂಸ್ ಸೋ ಮಚ್ ಆಫ್ ಚಾರ್ಜಸ್ ಸೋ ದಟ್ ದ ಪೊಟೆನ್ಷಿಯಲ್ ಬಿಕಮ್ಸ್ ಯೂನಿಟಿ. ಅಂದರೆ ಸಿ ಈಸ್ ನಥಿಂಗ್ ಬಟ್ ಕ್ಯೂ ಅಂತ ಹೇಳ್ತಾರೆ. ಹೀಗೆ ವೆನ್ ವಿ ಈಸ್ ಒನ್, ವಿ ಈಸ್ ಈಕ್ವಲ್ ಟು ಒನ್, ಸಿ ಈಸ್ ಈಕ್ವಲ್ ಟು ಕ್ಯೂ, ಆ ಡೆಫಿನೇಷನ್ ಯೂಸ್ ಮಾಡ್ತೀನಿ ಅಷ್ಟು. ಆಯ್ತಾ, ಸಿ ಬಿಕಮ್ಸ್ ಕ್ಯೂ ಅಂದರೆ ಕೆಪ್ಯಾಸಿಟೆನ್ಸ್ ಈಸ್ ನಥಿಂಗ್ ಬಟ್ ದ ಚಾರ್ಜ್ ಅಂತ ಹೇಳ್ತಿರೋದು. ಯಾವಾಗ ರಿಕ್ವೈರ್ಡ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಒನ್ ಒನ್ ಯೂನಿಟ್ ಅಂತ ಹೇಳ್ಕೊತೀವಿ. ಟು ರೈಸ್ ದ ಪೊಟೆನ್ಷಿಯಲ್ ಬೈ ಯೂನಿಟಿ ಆರ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಯೂನಿಟ್, ಯೂನಿಟ್ ಅಷ್ಟು ಒನ್ ಯೂನಿಟ್ ಅಷ್ಟು ಪೊಟೆನ್ಷಿಯಲ್ ಏನಾಗಬೇಕು, ರೈಸ್ ಆಗಬೇಕು. ವೆನ್ ದೆರ್ ಇಸ್ ನೋ ಚಾರ್ಜ್ ಪೊಟೆನ್ಷಿಯಲ್ ಇಲ್ಲ ಅಲ್ವಾ. ವೆನ್ ದ ಚಾರ್ಜ್ ಗೋಸ್ ಆನ್ ಇನ್ಕ್ರೀಸಿಂಗ್, ಕೆಪಾಸಿಟರ್ ಪ್ಲೇಟ್ ಮೇಲೆ ಚಾರ್ಜಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋದಷ್ಟು ಪೊಟೆನ್ಷಿಯಲ್ ಆಲ್ಸೋ ಚೇಂಜಸ್ ಅಲ್ವಾ. ಅಥವಾ ಪೊಟೆನ್ಷಿಯಲ್ ಅಪ್ಲೈ ಮಾಡಿದರೆ ಚಾರ್ಜಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನೇ ಹೇಳ್ಕೊಂಡಿರೋದು, ದ ಕೆಪಾಸಿಟೆನ್ಸ್ ಈಸ್ ಎ ಕ್ವಾಂಟಿಟಿ, ಇಟ್ ಈಸ್ ಎ ಕ್ವಾಂಟಿಟಿ, ಇಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ. ಅದನ್ನು ಹೇಗೆ ಡಿಫೈನ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ದ ಚಾರ್ಜ್ ರಿಕ್ವೈರ್ಡ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಯೂನಿಟಿ. ದ ಎಸ್ ಐ ಯೂನಿಟ್ ಆಫ್ ದಿಸ್ ಕೆಪಾಸಿಟೆನ್ಸ್ ಅನ್ನೋದು ಹೊಸ ಕ್ವಾಂಟಿಟಿ ಆಯ್ತಲ್ಲ, ವಿ ಆರ್ ಗೋಯಿಂಗ್ ಟು ಮೆಷರ್ ದಟ್ ಫಿಸಿಕಲ್ ಕ್ವಾಂಟಿಟಿ ಆರ್ ದಟ್ ಈಸ್ ಕೆಪಾಸಿಟೆನ್ಸ್ ಬೈ ಯೂನಿಟ್ ಕಾಲ್ಡ್ ಫ್ಯಾರಡ್ ಅಂತ ಹೇಳ್ತೀವಿ. ಎಸ್ ಐ ಯೂನಿಟ್ ಈಸ್ ಫ್ಯಾರಡ್. ಸಿಂಬಲ್ ಫಾರ್ ಫ್ಯಾರಡ್ ಈಸ್ ಕ್ಯಾಪಿಟಲ್ ಎಫ್, ಕ್ಯಾಪಿಟಲ್ ಎಫ್ ಫ್ಯಾರಡ್ ಅಂತ ಹೇಳ್ಕೊಡ್ತೀವಿ. ಹಾಗಿದ್ರೆ ಒನ್ ಫ್ಯಾರಡ್ ಅಂದರೆ ಎಷ್ಟು ಅನ್ನೋದು ಕೂಡ ಗೊತ್ತಿರಬೇಕು. ವಾಟ್ ಈಸ್ ಒನ್ ಫ್ಯಾರಡ್? ಒನ್ ಫ್ಯಾರಡ್ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಈ ಡೆಫಿನೇಷನ್ನೇ ನೋಡೋದಾದರೆ, ವೆನ್ ಯು ಲುಕ್ ಎಟ್ ದಿಸ್ ಈಕ್ವೇಷನ್, ಇಫ್ ಯು ಹ್ಯಾವ್ ಒನ್ ಕೂಲಂ ಆಫ್ ಚಾರ್ಜ್, ಒನ್ ಕೂಲಂ ಆಫ್ ಚಾರ್ಜ್ ಇದೆ, ಆ್ಯಂಡ್ ಇಫ್ ದಟ್ ಈಸ್ ಎನಾಫ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಒನ್ ವೋಲ್ಟ್, ಒನ್ ಕೂಲಂ ಆಫ್ ಚಾರ್ಜ್ ಇದೆ, ಆ್ಯಂಡ್ ಇಫ್ ದಟ್ ಚಾರ್ಜ್ ಈಸ್ ಎನಾಫ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಒನ್ ವೋಲ್ಟ್, ದೆನ್ ದಟ್ ಕೆಪಾಸಿಟೆನ್ಸ್ ಈಸ್ ರೆಫರ್ ಟು ಎಸ್ ಒನ್ ಫ್ಯಾರಡ್. ಒನ್ ಫ್ಯಾರಡ್ ಅಂತ ಕರ್ಕೊಳ್ತೀವಿ ಅಂದರೆ ಒನ್ ಕೂಲಂ ಬೈ ಒನ್ ವೋಲ್ಟ್. ಆಯ್ತಾ, ಒನ್ ಕೂಲಂ ಆಫ್ ಚಾರ್ಜ್, ಇಫ್ ಒನ್ ಕೂಲಂ ಆಫ್ ಚಾರ್ಜ್ ಈಸ್ ಎನಾಫ್ ಟು ರೈಸ್ ದ ಪೊಟೆನ್ಷಿಯಲ್ ಬೈ ಒನ್ ವೋಲ್ಟ್, ದೆನ್ ದಟ್ ಕೆಪಾಸಿಟೆನ್ಸ್ ಇಸ್ ಕಾಲ್ಡ್ ಒನ್ ಫ್ಯಾರಡ್. ಅದು ಗೊತ್ತಿರಬೇಕು. ದಿಸ್ ಈಸ್ ಅಬೌಟ್ ಕೆಪಾಸಿಟೆನ್ಸ್. ಹೀಗಿರಿ, ನೆಕ್ಸ್ಟ್ ಏನು ಮಾಡೋಣ, ವಿ ಶಾಲ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್. ಇದು ದಿಸ್ ಈಸ್ ದ ಜನರಲ್ ಎಕ್ಸ್ಪ್ರೆಷನ್, ಏನೋ ದಟ್ ಈಸ್ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅನ್ನೋದೊಂದು ಜನರಲ್ ಎಕ್ಸ್ಪ್ರೆಷನ್. ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗಿರೋದು ಏನಂದರೆ, ದಿಸ್ ಸಿ ಏನಿದೆ, ಕೆಪಾಸಿಟೆನ್ಸ್ ಏನಿದೆ, ದಿಸ್ ಈಸ್ ಅ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಯೂ ಆರ್ ಆನ್ ವಿ. ಅದು ಗೊತ್ತಿರಬೇಕು ನಿಮಗೆ. ದಿಸ್ ಈಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ. ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದೀವಿ ಅಂದರೆ ಇವೆರಡರ ಮೇಲೂ ಡಿಪೆಂಡ್ ಆಗಲ್ಲ. ಅಂದರೆ ವಿ ಚೇಂಜ್ ಆಯ್ತಾ, ಕ್ಯೂ ಚೇಂಜ್ ಆಗಿಬಿಡುತ್ತೆ. ಸೊ ದಟ್ ದಿಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕೆಪಾಸಿಟರ್. ದ ಸಿ ರಿಮೈನ್ಸ್ ಕಾನ್ಸ್ಟೆಂಟ್, ಸಿ ಅನ್ನೋದು ಕಾನ್ಸ್ಟೆಂಟ್, ಒಂದು ಕೊಟ್ಟಿರೋ ಕೆಪಾಸಿಟರ್ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಆಯಿತಾ, ಹಾಗಿದ್ರೆ ಈಗ ಸಿಗೊಂದು ಈಕ್ವೆಷನ್ನ ಡಿರೈವ್ ಮಾಡಬೇಕು. ಬಿಕಾಸ್ ಸಿ ಈಸ್ ಫೌಂಡ್ ಟು ಬಿ, ಸಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ಡಿಪೆಂಡ್ಸ್ ಆನ್ ಯಾವುದಾದ್ರ ಮೇಲೆ ಅಂದರೆ ಒಂದು ಮಟೀರಿಯಲ್ನ ಮೇಲೆ. ಇಟ್ ಡಿಪೆಂಡ್ಸ್ ಆನ್ ದ ಮಟೀರಿಯಲ್, ಯಾವ ಮಟೀರಿಯಲ್ ಇದೆ ಅಂತ. ಅದರಲ್ಲೂ ಯಾವ ಮಟೀರಿಯಲ್ ಇಲ್ಲಿ ಈಗ ಇಂಪಾರ್ಟೆಂಟ್ ಅಂದರೆ, ದಟ್ ಈಸ್ ಇನ್ಸುಲೇಟರ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಇನ್ಸುಲೇಟರ್ ವಿಚ್ ಈಸ್ ಪ್ರೆಸೆಂಟ್, ಇನ್ಸುಲೇಟರ್ ಮೀಡಿಯಮ್ ಚೇಂಜ್ ಆಗ್ತಾ ಇದೆ ಅಂತ ಹೋದಂತೆ, ದ ಕೆಪಾಸಿಟೆನ್ಸ್ ವ್ಯಾಲ್ಯೂ ಆಲ್ಸೋ ಚೇಂಜಸ್. ನಾಟ್ ಓನ್ಲಿ ಆನ್ ದಟ್ ಮಟೀರಿಯಲ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಜಿಯೋಮೆಟ್ರಿ. ಅಂದರೆ ವಾಟ್ ಈಸ್ ದ ಶೇಪ್ ಆಫ್ ದ ಕೆಪಾಸಿಟರ್, ದ ಶೇಪ್ ಆಫ್ ದ ಕೆಪಾಸಿಟರ್ ಆಗಿರ್ಬೋದು, ಆ್ಯಂಡ್ ಇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಜಿಯೋಮೆಟ್ರಿಕಲ್ ಫ್ಯಾಕ್ಟರ್ಸ್ ಅಲ್ವಾ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ದ ಏರಿಯಾ ಆಫ್ ದ ಪ್ಲೇಟ್, ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಕೆಪಾಸಿಟೆನ್ಸ್ ಈ ಈಕ್ವೆಷನ್ ನೋಡಿದ್ರೆ ಇವೆರಡು ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ, ಬಟ್ ಇಟ್ ಈಸ್ ನಾಟ್ ಸೋ. ದಿಸ್ ಇಸ್ ಕಾನ್ಸ್ಟೆಂಟ್, ಹಾಗಾಗಿ ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್ ಚಾರ್ಜ್ ಆ್ಯಸ್ ವೆಲ್ ಆ್ಯಸ್ ಪೊಟೆನ್ಷಿಯಲ್. ಬಟ್ ದ ಸಿ ಈಸ್ ಫೌಂಡ್ ಟು ಬಿ ಡಿಪೆಂಡೆಂಟ್ ಆನ್ ದ ಮಟೀರಿಯಲ್, ದಟ್ ಈಸ್ ದ ವಿಚ್ ಈಸ್ ದ ಇನ್ಸುಲೇಟಿಂಗ್ ಮಟೀರಿಯಲ್ ಪ್ರೆಸೆಂಟ್, ಆ್ಯಂಡ್ ದ ಜಿಯೋಮೆಟ್ರಿಕಲ್ ಫ್ಯಾಕ್ಟರ್ಸ್, ದಟ್ ಈಸ್ ದ ಏರಿಯಾ ಆಫ್ ದ ಪ್ಲೇಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ದ ಜಿಯೋಮೆಟ್ರಿ ಆಫ್ ದ ಆರ್ ದ ಡಿಸೈನ್ ಆಫ್ ದ ಕೆಪಾಸಿಟಿ ಕೆಪಾಸಿಟರ್.
ಆದರೆ ಅದ್ರ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೊಂದು ಈಕ್ವೇಷನ್ ಡಿರೈವ್ ಮಾಡಬೇಕು ಆಯಿತಾ. ವಿ ವಿಲ್ ಕಂಟಿನ್ಯೂ ವಿತ್ ದಟ್ ದ ಎಕ್ಸ್ಪ್ರೆಷನ್ ಫಾರ್ ಸಿ ಅನ್ನೋದ್ರ ಮೇಲೆ ನೋಡೋಣ. ಅದರಲ್ಲಿ ಯಾವುದಕ್ಕೆ ಡಿರೈವ್ ಮಾಡೋಣ ಅಂತ ಹೇಳಿದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರಿಗೆ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅದರಲ್ಲಿ ಸುಮಾರು ರೀತಿ ಬೇರೆ ಜಾಮೆಟ್ರಿ ಬೇರೆ ಬೇರೆ ಶೇಪ್ಸಿನ ಕೆಪಾಸಿಟರ್ಸ್ ಬರುತ್ತೆ. ಗೊತ್ತಿರಲಿ, ಕೆಪಾಸಿಟರ್ ಈಸ್ ಡಿವೈಸ್ ವಿಚ್ ಈಸ್ ಯೂಸ್ ಟು ಸ್ಟೋರ್ ಚಾರ್ಜಸ್. ಚಾರ್ಜಸ್ಸನ್ನು ಸ್ಟೋರ್ ಮಾಡಲಿಕ್ಕೆ ಎನರ್ಜಿ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿವೈಸ್. ಅದರ ಅಪ್ಲಿಕೇಶನ್ಸ್ ಎಲ್ಲ ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋಗ್ತೇವೆ. ಅದರಲ್ಲಿ ಈಗ ಸಿಂಪಲ್ ಆಗಿ ಯಾವ್ದು ತೊಗೊಂಡಿರೋದು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅಂದರೆ ದಿಸ್ ವಿಲ್ ಕನ್ಸಿಸ್ಟ್ ಆಫ್ ಟೂ ಪ್ಲೇಟ್ಸ್, ಟೂ ಕಂಡಕ್ಟಿಂಗ್ ಪ್ಲೇಟ್ಸ್ ಸಪ್ರೇಟೆಡ್ ಬೈ ಇನ್ಸುಲೇಟರ್. ಹಾಗಿದ್ರೆ ಒಂದು ಪ್ಲೇಟಲ್ಲಿ ಏನಾಗುತ್ತೆ, ಇಫ್ ದಿಸ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಒಂದು ಪ್ಲೇಟನ್ನು ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ಪ್ಲೇಟನ್ನು ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಬೋತ್ ದ ಪ್ಲೇಟ್ಸ್ ವಿಲ್ ಡೆವಲಪ್ ದ ಚಾರ್ಜಸ್, ಬಟ್ ದೇ ವಿಲ್ ಬಿ ಅಪೋಸಿಟ್ ಇನ್ ಚಾರ್ಜ್. ಅಂದರೆ ಒಂದು ಪಾಸಿಟಿವ್ ಪ್ಲೇಟ್ ಇರುತ್ತೆ, ಒಂದು ನೆಗೆಟಿವ್ ಪ್ಲೇಟ್ ಇರುತ್ತೆ, ಬಟ್ ಇನ್ ಬಿಟ್ವೀನ್ ದೇರ್ ಇಸ್ ಅನ್ ಇನ್ಸುಲೇಟರ್. ಗೊತ್ತಿರಲಿ, ಇನ್ ಬಿಟ್ವೀನ್ ದೇರ್ ವಿಲ್ ಬಿ ಇನ್ಸುಲೇಟರ್. ಹಾಗಿದ್ರೆ ಇನ್ಸುಲೇಟರ್ ಏನಾಗುತ್ತೆ, ಈಗ ಇಲ್ಲಿ ಇನ್ಸುಲೇಟರ್ ಇದೆ ಅಂತ ಹೇಳಿದ್ರಿ, ದಿಸ್ ಈಸ್ ದ ಇನ್ಸುಲೇಟರ್. ಅಲ್ಲಿ ಏನು ಬರೆಯಲ್ಲ ನಾನು ಸದ್ಯಕ್ಕೆ ಇಷ್ಟೇ, ಅಲ್ಲಿ ಪ್ಯಾರಲಲ್ ಪ್ಲೇಟ್ಸ್ ಕಂಡಕ್ಟಿಂಗ್ ಪ್ಲೇಟ್ಸ್ ಮಾತ್ರ ರೆಪ್ರೆಸೆಂಟ್ ಮಾಡ್ತಿರೋದು, ಮಧ್ಯದಲ್ಲಿ ಇನ್ಸುಲೇಟರ್ ಇದೆ ಅಂತ ಗೊತ್ತಿರಬೇಕು. ಹಾಗಿದ್ರೆ ಇನ್ಸುಲೇಟರ್ಗೆ ಏನಾಯಿತು, ದಟ್ ಇನ್ಸುಲೇಟರ್ ಈಸ್ ಸಬ್ಜೆಕ್ಟೆಡ್ ಟು ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಇದೆ, ಹಾಗೆ ಏನಾಗುತ್ತೆ, ದಟ್ ಇಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅಲ್ವಾ ಅದು, ಅದರಲ್ಲಿ ಡೈಪೋಲ್ಸ್ ಏನಾಗುತ್ತೆ ಅಲೈನ್ ಆಗ್ತಾ ಹೋಗುತ್ತೆ. ಸೊ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ, ದೆನ್ ದ ಅಲೈನ್ಮೆಂಟ್ ವಿಲ್ ಟೇಕ್ ಪ್ಲೇಸ್. ಅದನ್ನು ಆಗಲೇ ನೋಡಿದ್ದೀವಿ. ಇನ್ನು ನಮಗೆ ಬೇಕಾಗಿರೋದೇನೀಗ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರಲ್ಲಿ ಸಿ ಎಕ್ಸ್ಪ್ರೆಷನ್ ಏನು ಅಂತ, ದಟ್ ಈಸ್ ಫಾರ್ ಕೆಪಾಸಿಟನ್ಸ್. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಸಿ, ಆರ್ ಹೌ ದ ಸಿ ಡಿಪೆಂಡ್ಸ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ದ ಏರಿಯಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆ್ಯಂಡ್ ದ ಮಟೀರಿಯಲ್ ಅನ್ನೋದು ಬೇಕು. ಅದಕ್ಕೆ ಏನು ಮಾಡೋಣ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಏನು ತೊಗೊಂಡಿದ್ದೀವಿ, ವಿ ವಿಲ್ ಕನ್ಸಿಡರ್ ದೋಸ್ ಟೂ ಪ್ಲೇಟ್ಸ್ ಟು ಬಿ ಇನ್ಫೈನೈಟ್ಲಿ ಲೆಂತ್. ಕೆಪಾಸಿಟರ್ ಏನಿದೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏನಿದೆ, ವಿ ವಿಲ್ ಕನ್ಸಿಡರ್ ದ್ಯಾಟ್ ಟೂ ಪ್ಲೇಟ್ಸ್ ಟು ಬಿ ಇನ್ಫೈನೈಟ್ಲಿ ಲಾಂಗ್, ಇನ್ಫೈನೈಟ್ಲಿ ಲೆಂತಿ ಅಂತ ತೊಗೊಂಬಿಡಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೇನೆ. ದೇ ಆರ್ ಇನ್ಫೈನೈಟ್ಲಿ ಲಾಂಗ್ ಪ್ಲೇಟ್ಸ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ ಡಿ ಅಂತ ಕಾಣ. ವಾಟ್ ಈಸ್ ಡಿ? ಡಿ ಈಸ್ ದ ಲೆಂತ್ ಆರ್ ದ ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ದ ಲೆಂತ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆರ್ ದ ಗ್ಯಾಪ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ನೆಕ್ಸ್ಟ್, ಲೆಟ್ ಎ ಬಿ ದ ಏರಿಯಾ ಆಫ್ ಈಚ್ ಪ್ಲೇಟ್, ಏರಿಯಾ ಆಫ್ ಕ್ರಾಸ್, ಏರಿಯಾ ಆಫ್ ಪ್ಲೇಟ್, ಸರ್ಫೇಸ್ ಏರಿಯಾ. ಈ ಪ್ಲೇಟ್ ಅಂತ ಇದನ್ನೇ ಒಂದು ಪ್ಲೇಟ್ ಅಂತ ತೊಗೊಂಡ್ರೆ ದ ಏರಿಯಾ ಆಫ್ ದಿಸ್, ಲೆಟ್ ದ ಏರಿಯಾ ಆಫ್ ಈಚ್ ಪ್ಲೇಟ್ ಬಿ ಎ. ಆ್ಯಂಡ್ ಲೆಟ್ ಸಿಗ್ಮಾ, ಸಿಗ್ಮಾ ಅನ್ನೋದು ಲೆಟ್ ದಟ್ ಬಿ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ದೀಸ್ ಆರ್ ದ ಅಸಂಪ್ಷನ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅನ್ನೋದು. ಏನೇನು ಅಂದ್ಕೊಂಡಿದ್ದೀವಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ತೊಗೊಂಡಿರೋದು, ಅದರಲ್ಲಿ ಎರಡೂ ಕಂಡಕ್ಟಿಂಗ್ ಪ್ಲೇಟ್ಸ್ ಏನಿದೆ, ವಿ ವಿಲ್ ಕನ್ಸಿಡರ್ ದೋಸ್ ಟೂ ಕಂಡಕ್ಟಿಂಗ್ ಪ್ಲೇಟ್ಸ್ ಟು ಬಿ ಇನ್ಫೈನೈಟ್ಲಿ ಲಾಂಗ್ ಲೆಂತಿ. ಲೆಟ್ ದ ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಬಿ ಡಿ. ಎ ಅನ್ನೋದು ಅದರ ಏರಿಯಾ ಇರಲಿ, ಏರಿಯಾ ಆಫ್ ಇಂಡಿವಿಜುವಲ್ ಪ್ಲೇಟ್. ಸಿಗ್ಮಾ ಅನ್ನೋದೇನು, ದಟ್ ಈಸ್ ದ ಚಾರ್ಜ್, ಚಾರ್ಜ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ನಾಟ್ ಚಾರ್ಜ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ತೊಗೊಂಡು. ಹಾಗಿದ್ರೆ ಸಿಗ್ಮಾಗೆ ಈಕ್ವೇಷನ್ ಸಿಗ, ಸಿಗ್ಮಾ ಇಸ್ ಚಾರ್ಜ್ ಬೈ ಏರಿಯಾ ಅಲ್ವಾ.
ಚಾರ್ಜ್ ಕ್ಯೂ ಅಂತ ತಗೊಂಡ್ರೆ ಇಟ್ ಕ್ಯೂ ಅಂತ ತಗೊಂಡ್ರೆ ಸಿಗ್ಮಾಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಇಟ್ ಈಸ್ ಕ್ಯೂ ಬೈ ಎ ಆಯಿತಾ. ಇದನ್ನು ಚಾರ್ಜ್ ಆನ್ ದಿಸ್ ಪ್ಲೇಟ್ ಈಸ್ ಮೈನಸ್ ಕ್ಯೂ ಆ್ಯಂಡ್ ಆನ್ ದಿಸ್ ಪ್ಲೇಟ್ ಈಸ್ ಪ್ಲಸ್ ಕ್ಯೂ ಅಂತ ತೊಗೊಂಡ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟು? ಇಟ್ ಈಸ್ ದ ಚಾರ್ಜ್ ಆನ್ ದ ಪ್ಲೇಟ್ ಡಿವೈಡೆಡ್ ಬೈ ಏರಿಯಾ. ಮೊದಲಿಗೇನು ನೋಡ್ಕೊಳ್ಳೋಣ, ವಿ ವಿಲ್ ಡಿವೈಡ್ ದಿಸ್ ಎಂಟೈರ್ ಕೆಪಾಸಿಟರ್ ಇನ್ ಟು ತ್ರೀ ಪೋರ್ಷನ್ಸ್. ಒನ್ ಈಸ್ ಒಂದು ಈ ಪೋರ್ಷನ್ ಒನ್ ಅಂತ ತೊಗೊಳ್ತೀನಿ, ದ ಅದರ್ ಒನ್ ಈಸ್ ದಿಸ್ ಪೋರ್ಷನ್ ಸೆಕೆಂಡ್ ಪೋರ್ಷನ್. ಥರ್ಡ್ ಪೋರ್ಷನ್ ಆಯಿತಾ, ಒನ್ ಟೂ ಆ್ಯಂಡ್ ತ್ರೀ ಅಂದರೆ ಒನ್ ಆ್ಯಂಡ್ ತ್ರೀ ಸೆಕೆಂಡ್ ಟೂ ಏನಿದೆ ರೋಮನ್ ಲೆಟರ್ಸಲ್ಲಿ ರೆಪ್ರೆಸೆಂಟ್ ಮಾಡಿದೆ ಒನ್ ಆ್ಯಂಡ್ ಟೂ, ದೇ ಆರ್ ಔಟ್ ಸೈಡ್ ದ ಕೆಪಾಸಿಟರ್. ಆ್ಯಕ್ಚುಲಿ ದಿಸ್ ಇಸ್ ದ ಕೆಪಾಸಿಟರ್, ಅದರಲ್ಲಿ ಹೊರಗಡೆ ನಾನು ತೊಗೊಂಡಿದ್ದೀನಿ ರೀಜನ್ ಒನ್ ಆ್ಯಂಡ್ ಟೂ. ಥರ್ಡ್ ರೀಜನ್ ಏನಿದೆ ದಟ್ ಈಸ್ ಇನ್ ಸೈಡ್ ದ ಕೆಪಾಸಿಟರ್, ಕೆಪಾಸಿಟರ್ ಒಳಗಡೆ. ಮೊದಲಿಗೆ ಏನು ಮಾಡೋಣ, ಹೊರಗಡೆ ಎರಡು ರೀಜನ್ ಏನಿದೆ ಒನ್ ಆ್ಯಂಡ್ ಟೂ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅಂತ ನೋಡೋಣ. ಅಂದರೆ ನಾವು ಡಿರೈವ್ ಮಾಡ್ತಿರೋದು ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್, ಅದು ಗೊತ್ತಿರಲಿ. ವಿ ಆರ್ ಜಸ್ಟ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಸಿ. ಆ ಸಿಗೆ ಎಕ್ಸ್ಪ್ರೆಷನ್ ಬೇಕು ಅಂದರೆ ವಿ ಶುಡ್ ನೋ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಏನು ಮಾಡೋಣ, ಹೊರಗಡೆ ಎಷ್ಟು ಅಂತ ನೋಡಿಕೊಂಡು ನೆಕ್ಸ್ಟ್ ಒಳಗಡೆ ಎಷ್ಟು ಅಂತ ನೋಡಿ ಕಂಟಿನ್ಯೂ ಮಾಡೋಣ. ಫಸ್ಟ್ ವಿ ವಿಲ್ ಕನ್ಸಿಡರ್ ದ ಫಸ್ಟ್ ರೀಜನ್. ಫಸ್ಟ್ ರೀಜನ್ ಅಂದರೆ ದ ರೀಜನ್ ವಿಚ್ ಈಸ್ ನೆಕ್ಸ್ಟ್ ನಿಯರ್ ಬೈ ಟು ದ ಪಾಸಿಟಿವ್ ಪ್ಲೇಟ್. ಪಾಸಿಟಿವ್ ಪ್ಲೇಟ್ನ ಸೈಡಲ್ಲಿರುವಂಥ ರೀಜನ್ನ ತೊಗೊಂಡಿರೋದು. ದ ರೀಜನ್ ವಿಚ್ ಈಸ್ ವೆರಿ ನಿಯರ್ ಟು ಪಾಸಿಟಿವ್ ಪ್ಲೇಟ್, ದಟ್ ರೀಜನ್ ಈಸ್ ರೆಪ್ರೆಸೆಂಟೆಡ್ ಆಸ್ ರೋಮನ್ ಲೆಟರ್ ಒನ್ ಐ ಒನ್ ಅಂತ ತೊಗೊಂಡು ಅಲ್ವಾ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಹೇಳಬೇಕೀಗ. ವಾಟ್ ಈಗ ಯಾವುದೋ ಒಂದು ಪಾಯಿಂಟ್ ಅಂತ ತೊಗೊಂಡ್ರೆ, ಆ ರೀಜನಲ್ಲಿ ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಿಸ್ ಪಾಯಿಂಟ್ ಅಂತ ನೋಡ್ಕೊಳ್ಳೋಣ. ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಹೇಳಬೇಕೀಗ. ಯಾವುದೇ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಹೇಳಬೇಕಂತ ಹೇಳಿದ್ರೆ, ವಿ ವಿಲ್ ಕನ್ಸಿಡರ್ ದಟ್ ದೇರ್ ಈಸ್ ಎ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಈ ಪಾಯಿಂಟಲ್ಲಿ ಏನಿದೆ ಅಂತ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ತೀವಿ ಅಲ್ವಾ. ಹಾಗೆ ಈ ಪಾಸಿಟಿವ್ ಪ್ಲೇಟ್ ಅದನ್ನು ಏನು ಮಾಡುತ್ತೆ, ದಿಸ್ ಪ್ಲೇಟ್ ವಿಲ್ ಟ್ರೈ ಟು ಪುಷ್ ದಟ್ ಚಾರ್ಜ್, ವೆರ್ ಆಸ್ ನೆಗೆಟಿವ್ ಪ್ಲೇಟ್ ವಿಲ್ ಟ್ರೈ ಟು ಪುಲ್ ದಟ್ ಚಾರ್ಜ್ ಅಲ್ವಾ. ಯಾವುದೇ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ, ವಿ ವಿಲ್ ಜಸ್ಟ್ ಅಸ್ಯೂಮ್ ದಟ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ದೆರ್ ಇಸ್ ಅ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಆಯಿತಾ. ಹಾಗೆ ನಾನು ಅಂದ್ಕೊಂಡಿರೋದು ದೆಟ್ ದೆರ್ ಇಸ್ ಅ ಪಾಯಿಂಟ್ ಪಾಸಿಟಿವ್, ಅಲ್ಲಿಲ್ಲ, ಬಟ್ ವಿ ವಿಲ್ ಅಸ್ಯೂಮ್ ದಟ್ ದೆರ್ ಇಸ್ ಅ ಪಾಯಿಂಟ್ ಪಾಸಿಟಿವ್ ಚಾರ್ಜ್. ಹಾಗಿದ್ರೆ ಏನು ಮಾಡುತ್ತೆ, ದಿಸ್ ಪಾಸಿಟಿವ್ ಪ್ಲೇಟ್ ವಿಲ್ ಪುಷ್ ಇಟ್ ವೆರ್ ಆಸ್ ದಿಸ್ ವಿಲ್ ಪುಲ್ ಇಟ್. ಅಂದರೆ ಈ ರೀತಿ ಇರುತ್ತೆ, ಇದು ಇದನ್ನು ಪುಷ್ ಮಾಡೋಕ್ಕೆ ನೋಡ್ತಿದೆ ಇದು ಈ, ಆದರೆ ಈ ಪ್ಲೇಟ್ ಏನು ಮಾಡ್ತಿದೆ ದಟ್ ಈಸ್ ಟ್ರೈಂಗ್ ಟು ಪುಲ್ ದಟ್ ಹೇಳ್ತಾರೆ ಹೌದಾ. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಹೇಳಬೇಕು ಈಗ ಆ ಪಾಯಿಂಟಲ್ಲ, ಅಂದರೆ ಇನ್ ದಿಸ್ ರೀಜನ್. ಇದಕ್ಕೀಗ ಎಲೆಕ್ಟ್ರಿಕ್ ಫೀಲ್ಡಿಗೆ ಏನು ಮಾಡೋಣ, ಇನ್ ದ ಫಸ್ಟ್ ಚಾಪ್ಟರ್ ಇಟ್ ಸೆಲ್ಫ್ ವಿ ಹ್ಯಾವ್ ಡಿರೈವ್ಡ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ ಚಾರ್ಜ್ಡ್ ಪ್ಲೇಟ್. ಆಗ ಒಂದು ಎಕ್ಸ್ಪ್ರೆಷನ್ ಬಂದಿತ್ತು ನಮಗೇನಂತ ಹೇಳಿ, ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ ಚಾರ್ಜ್ ಪ್ಲೇಟ್ ಡಿರೈವ್ ಮಾಡಿದ್ದೇನು, ದಟ್ ಈಸ್ ಸಿಗ್ಮಾ ಬೈ ಟೂ ಎಪ್ಸಿಲಾನ್ ನಾಟ್. ಇದು ಎಕ್ಸ್ಪ್ರೆಷನ್ ಈಕ್ವೆಷನ್ ಡಿರೈವ್ ಮಾಡಿದ್ವಿ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಎ ಇನ್ಫಿನೈಟ್ಲಿ ಲಾಂಗ್ ಚಾರ್ಜ್ ಪ್ಲೇಟ್ ಈಸ್ ಟು ಸಿಗ್ಮಾ ಬೈ ಟು ಎಪ್ಸಿಲಾನ್ ನಾಟ್. ಅದನ್ನು ಇಲ್ಲಿ ಯೂಸ್ ಮಾಡೋಣ. ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಈಸ್ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಡಿಸ್ಟೆನ್ಸ್, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್, ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಡೆನ್ಸಿಟಿ ಅಷ್ಟೇ. ಎಪ್ಸಿಲಾನ್ ನಾಟ್ ಈಸ್ ಎ ಕಾನ್ಸ್ಟೆಂಟ್, ಹಾಗಿದ್ರೆ ಅದು ಯಾವ್ದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ, ಸಿಗ್ಮಾ ಚಾರ್ಜ್ ಡೆನ್ಸಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಈಗ ಎರಡನ್ನು ಕೂಡ ಯಾಕೆ ಇನ್ಫಿನೈಟ್ಲಿ ಲಾಂಗ್ ಪ್ಲೇಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಅದೇ ಕಾರಣಕ್ಕೆ, ಬಿಕಾಸ್ ವಿ ನೋ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಇನ್ಫಿನೈಟ್ಲಿ ಲಾಂಗ್ ಚಾರ್ಜ್ ಪ್ಲೇಟ್ ಅದು ಗೊತ್ತಿದೆ, ವಿ ಕ್ಯಾನ್ ಯೂಸ್ ದಟ್ ಸೊಲ್ಯೂಷನ್. ಆ ರಿಸಲ್ಟ್ ಏನಿದೆ ಅದನ್ನು ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಹಾಗಿದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀಜನಲ್ಲಿ ಏನು ಅಂತ ಕೇಳಿದರೆ, ಎರಡನ್ನು ಆ್ಯಡ್ ಮಾಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲೇಟ್. ಯಾಕಂದರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ಲಿ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಪ್ಲೇಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಪ್ಲೇಟ್, ಎರಡೂ ಇದೆ ಈ ಪಾಯಿಂಟಲ್ಲಿ. ಹಾಗೆ ಇಫ್ ದೆರ್ ಆರ್ ನಂಬರ್ ಆಫ್ ಫೀಲ್ಡ್ಸ್, ಅವಾಗ ಏನು ಮಾಡಬೇಕು, ನೆಟ್ ಫೀಲ್ಡ್ ಟೋಟಲ್ ಫೀಲ್ಡ್ ಎಷ್ಟು ಅಂತ ಹೇಳಬೇಕಂದ್ರೆ, ಯು ಶುಡ್ ವೆಕ್ಟೋರಿಯಲಿ ಆ್ಯಡ್ ಇಟ್. ವೆಕ್ಟೋರಿಯಲಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನೋ ದ ಡೈರೆಕ್ಷನ್ಸ್,
ಆದರೆ ಇಲ್ಲಿ ಎರಡು ಡೈರೆಕ್ಷನ್ಸ್ ಪಕ್ಕ ಗೊತ್ತಾಗ್ತಿದೆ ನಮಗೆ, ಯಾಕಂದರೆ ದಿಸ್ ಪ್ಲೇಟ್ ಈಸ್ ಪುಷಿಂಗ್ ಇಟ್ ಆ್ಯಂಡ್ ದಿಸ್ ಪ್ಲೇಟ್ ಈಸ್ ಟ್ರೈಂಗ್ ಟು ಅಟ್ರ್ಯಾಕ್ಟ್. ಅಂದರೆ ಏನಾಗಿದೆ, ದೇ ಆರ್ ಆ್ಯಂಟಿ ಪ್ಯಾರಲಲ್. ದ ಪಾಸಿಟಿವ್ ಫೀಲ್ಡ್ ಆ್ಯಂಡ್ ನೆಗೆಟಿವ್ ಫೀಲ್ಡ್ ಆರ್ ಆ್ಯಂಟಿ ಪ್ಯಾರಲಲ್. ಹಾಗೆ ನಾನು ಆ್ಯಂಟಿ ಪ್ಯಾರಲಲ್ ಇದ್ದಾಗ ಏನು ಮಾಡ್ಬೋದು, ಐ ಕ್ಯಾನ್ ಜಸ್ಟ್ ರೈಟ್ ಇಟ್ ಆ್ಯಸ್, ಅಂದರೆ ಸಬ್ಟ್ರಾಕ್ಟ್ ಮಾಡ್ಬೋದು, ಆ್ಯಡ್ ಮಾಡಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ಇಟ್. ಅಂದರೆ ಇ ಪ್ಲಸ್ ಮೈನಸ್ ಇ ಮೈನಸ್ ಅಂತ. ದಿಸ್ ಈಸ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಇಲ್ಲಿ ಇನ್ ದಿಸ್ ರೀಜನ್ ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೂ ಒಂದೇ ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗಿದೆ ನಮಗೆ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫಿನೆಟ್ಲಿ ಲಾಂಗ್ ಚಾರ್ಜ್ ಪ್ಲೇಟಿಗೆ ಏನು ಅಂತ ಗೊತ್ತಿದೆ, ಅದನ್ನು ಯೂಸ್ ಮಾಡ್ತಿರೋದು. ಅದರಲ್ಲಿ ಈಗ ಯಾವುದೇ ಪಾಯಿಂಟಲ್ಲಿ ಸೇಮ್ ಇರುತ್ತೆ, ಹೌದು, ಅದು ಎಷ್ಟಿರುತ್ತೆ ಅಂತ ಬೇಕು. ಬಿಕಾಸ್ ದೇರ್ ಆರ್ ಟೂ ಪ್ಲೇಟ್ಸ್, ಎರಡನ್ನೂ ಆ್ಯಡ್ ಮಾಡಬೇಕು. ಆದರೆ ಇಲ್ಲಿ ಎರಡು ಆ್ಯಡ್ ಮಾಡೋದಕ್ಕಿಂತ ವೆಕ್ಟೋರಿಯಲ್ ವೆಕ್ಟರ್, ಅದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಆಗಿರೋದ್ರಿಂದ ಆ್ಯಡ್ ಮಾಡ್ತೀರಿ. ಟೋಟಲ್ ಡೈರೆಕ್ಷನ್ಸ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು. ಆದರೆ ಇಲ್ಲಿಗೆ ಎರಡು ಅಪೋಸಿಟ್ಲಿ ಡೈರೆಕ್ಟೆಡ್ ಅನ್ನೋದು ಗೊತ್ತಾಗ್ತದೆ. ಒಂದು ಇ ಪ್ಲಸ್ ಈ ಡೈರೆಕ್ಷನಲ್ಲಿದ್ದರೆ, ಇ ಮೈನಸ್ ಈ ಡೈರೆಕ್ಷನಲ್ಲಿದೆ, ಅಂದರೆ ದೇ ಆರ್ ಅಪೋಸಿಟ್ಲಿ ಡೈರೆಕ್ಟೆಡ್. ಸೇಮ್ ಡೈರೆಕ್ಷನಲ್ಲಿದ್ದರೆ ಆ್ಯಡ್ ಮಾಡಬೇಕಿತ್ತು, ಆಯಿತಾ? ಸೇಮ್ ಡೈರೆಕ್ಷನಲ್ಲಿದ್ದರೆ ಆ್ಯಡ್ ಮಾಡಬೇಕು, ಆದರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಇದ್ದ ಯು ಶುಡ್ ಸಬ್ಟ್ರಾಕ್ಟ್, ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಅಂದರೆ ಈಕ್ವಲ್ ಆಗಿದ್ರೆ ಕ್ಯಾನ್ಸಲ್ ಆಗುತ್ತೆ. ಇ ಪ್ಲಸ್ಸು ಮತ್ತು ಇ ಮೈನಸ್ ವ್ಯಾಲ್ಯೂ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಪ್ಲೇಟ್? ಪಾಸಿಟಿವ್ ಪ್ಲೇಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂದರೆ, ಇಟ್ ಇಸ್ ಸಿಗ್ಮಾ ಬೈ 2 ε₀. ಆಗ ನೋಡಿದ್ವಿ, ಯಾವುದೇ ಇನ್ಫಿನೈಟ್ಲಿ ಪ್ಲೇಟ್, ಲಾಂಗ್ ಪ್ಲೇಟ್, ಚಾರ್ಜ್ ಪ್ಲೇಟ್ ಇರಲಿ, ಇಟ್ ಎ ಗಿವನ್ ಪಾಯಿಂಟ್ ದ ಫೀಲ್ಡ್ ಈಸ್ ಕಾನ್ಸ್ಟೆಂಟ್, ಅದಷ್ಟೇ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್. ಆಗಿದ್ರೆ ಇಟ್ ಇಸ್ ಸಿಗ್ಮಾ ಬೈ 2 ε₀ ಮೈನಸ್ ನೆಗೆಟಿವ್ ಪ್ಲೇಟಿಂದು ಕೂಡ ಅಷ್ಟೇ, ನೆಗೆಟಿವ್ ಪ್ಲೇಟಿಂದು ಅಷ್ಟೇ. ಏನಕ್ಕೆ ಇಲ್ಲಿ ಮೈನಸ್ ಬಂತು ಅಂತ ಗೊತ್ತಾಯಿತು ಅಂದ್ಕೊಳ್ತೇನೆ. ವೆಕ್ಟೋರಿಯಲ್ ಅಡಿಷನ್ ಮಾಡ್ತಿರೋದು ನಮಗೀಗ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ರಿಸಲ್ಟೆಂಟ್ ಫಾರ್ಮುಲಾ ಇದೆ. ಈ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2 πq ಕಾಸ್ ಥೀಟಾ ಅಂತ, ಅದನ್ನೇ ಯೂಸ್ ಮಾಡಿರೋದಿಲ್ಲಿ. ಪಿ ಪ್ಲಸ್ಸಲ್ಲಿ ಇ ಪ್ಲಸ್, ಕ್ಯೂ ಪ್ಲಸ್ಸಲ್ಲಿ ಇ ಮೈನಸ್, ಆಯಿತಾ? ಈಗ 2 πq ಎಲ್ಲ ಬಂತು, ಕಾಸ್ ಥೀಟಾ ಯೂಸ್ ಮಾಡಬೇಕಿಲ್ಲಿ, ಕಾಸ್ ಥೀಟಾ. ಬಟ್ ಥೀಟಾ ಆ್ಯಂಟಿ ಪ್ಯಾರಲಲ್ ಅಂತಿದೆ, ಆ್ಯಂಟಿ ಪ್ಯಾರಲಲ್ ಆಗಿದ್ರೆ ಆ್ಯಂಗಲ್ ಎಷ್ಟು? 180 ಡಿಗ್ರಿ. 180 ಡಿಗ್ರಿ, ಕಾನ್ಸ್ 180 ಅಂತ ಹೇಳಿದ್ರೆ ಮೈನಸ್ 1. ಹಾಗಿದ್ರೆ ಏನಾಯಿತು? ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ 2 πq ಆಯಿತು, ಕಾಸ್ ಥೀಟಾ ಟರ್ನ್ಸ್ ಔಟ್ ಟು ಬಿ ಮೈನಸ್ 1. ಹಾಗಿದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ 2 πq ಅಂದರೆ ಪಿ ಮೈನಸ್ ಕ್ಯೂ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅದು. ಅಥವಾ ಸ್ಕ್ವೇರ್ ರೂಟ್ ಇರೋದ್ರಿಂದ ಏನಾಗುತ್ತೆ, ಆರ್ ಜಸ್ಟ್ ಬಿಕಮ್ಸ್ ಆರ್ ಬಿಕಮ್ಸ್ ಪಿ ಮೈನಸ್ ಕ್ಯೂ, ಯಾವಾಗ? ಆ್ಯಂಡ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಬರ್ತಿರೋದು ಅಷ್ಟೆ. ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಪ್ಯಾರಲಲ್ ಇತ್ತು ಅಂದರೆ, ಒಂದೇ ಡೈರೆಕ್ಷನಲ್ಲಿ ಇತ್ತು ಅಂದರೆ, ದೇ ವಿಲ್ ಆ್ಯಡಪ್ ಅಂದರೆ ಪಿ ಪ್ಲಸ್ ಕ್ಯೂ ಆಗುತ್ತೆ. 180 ಡಿಗ್ರಿ ಇತ್ತು ಅಂದರೆ ಪಿ ಮೈನಸ್ ಕ್ಯೂ. ಹಾಗಾಗಿ ನಾನೇನು ಬರ್ತಿದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಪ್ಲೇಟ್ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಪ್ಲೇಟ್. ಹಾಗಾಗಿ ಎರಡು ಏನಾಗುತ್ತೆ, ದೇ ವಿಲ್ ಗೆಟ್ ಕ್ಯಾನ್ಸಲ್ಡ್, ಯಾಕಂದರೆ ಸೇಮ್ ವ್ಯಾಲ್ಯೂ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಫಸ್ಟ್ ರೀಜನ್ ಈಸ್ 0 ಆ ರೀಜನಲ್ಲಿ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸೆಕೆಂಡ್ ರೀಜನ್ ಈಸ್ ಆಲ್ಸೋ 0 ಬಿಕಾಸ್ ಆಫ್ ದಿಸ್ ಸೇಮ್ ಥಿಂಗ್. ಇಲ್ಲೇನು ನೋಡಿದ್ವಿ ಅದು ಇಲ್ಲೂ ಆಗುತ್ತಲ್ಲ. ಈ ರೀಜನಲ್ಲಿ ಅಂದರೆ ದ ರೀಜನ್ ನೆಕ್ಸ್ಟ್ ಟು ದ ನೆಗೆಟಿವ್ ಪ್ಲೇಟ್ ಏನಿದೆ, ಔಟ್ಸೈಡ್ ದ ನೆಗೆಟಿವ್ ಪ್ಲೇಟ್ ನೀವು ನೋಡಿದರೆ, ನೆಗೆಟಿವ್ ಪ್ಲೇಟಿಂದ ಹೊರಗಡೆ ನೋಡಿದರೆ ಈ ಸೈಡಲ್ಲಿ, ಅಲ್ಲೂ ಕೂಡ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೊರಟ್ರೆ, ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರೆ ಅಲ್ಲೇನು ಮಾಡ್ತೇವೆ, ನೆಗೆಟಿವ್ ಪ್ಲೇಟ್ ಈಸ್ ಟ್ರೈಂಗ್ ಟು ಪುಲ್ ದ್ಯಾಟ್, ವೆರ್ ಆಸ್ ಪಾಸಿಟಿವ್ ಪ್ಲೇಟ್ ಈಸ್ ಟ್ರೈಂಗ್ ಟು ಪುಷ್ ಇಟ್. ಹಾಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇದೇ ಜನರಲ್ ಫಾರ್ಮುಲಾ ಬರುತ್ತೆ, ಏನಂತ, ದಟ್ ಈಸ್ ಇ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಸೆಕೆಂಡ್ ರೀಜನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಪಾಸಿಟಿವ್ ಪ್ಲೇಟ್ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಟು ನೆಗೆಟಿವ್ ಪ್ಲೇಟ್, ಯಾಕಂದರೆ ಇದು ಅದನ್ನು ಪುಷ್ ಮಾಡುತ್ತೆ, ವೆರ್ ಆಸ್ ನೆಗೆಟಿವ್ ಪ್ಲೇಟ್ ಈಸ್ ಟ್ರೈಂಗ್ ಟು ಅಟ್ರ್ಯಾಕ್ಟ್ ಇಟ್. ಸೊ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ನೆಗೆಟಿವ್ ಪ್ಲೇಟ್ ಈಸ್ ಆಲ್ಸೋ 0. ಹಂಗಾರೆ ಇಲ್ಲಿ ಸರೌಂಡಿಂಗ್ ದ ಕೆಪಾಸಿಟರ್ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ 0 ಬರುತ್ತೆ. ಈಗ ಉಳಿದಿದ್ದು ಒಂದೇ ಒಂದು, ಏನು? ಇನ್ಸೈಡ್ ದ ಕೆಪಾಸಿಟರ್, ಇನ್ಸೈಡ್ ದ ಕೆಪಾಸಿಟರ್ ಅದೊಂದೇ ಉಳ್ಕೊಂಡಿದೆ. ಅಂದರೆ ಯಾವ ರೀಜನ್ನು? ದ ಥರ್ಡ್ ರೀಜನ್ ಏನಿದೆ ಅಲ್ಲಿಗೆ ಹೋಗೋಣ.
within the capacitor. What about the electric field? Alli yavade on point an tagondre, yavade on point an tagondre andre aa point alli electric field eshtu anta calculate madbeku andre alli enide anta unit positive charge ide. This positive plate will push it, E plus push positive plate, ill positive charge in push madte. Negative plate en madutte, negative plate attracts, negative plate attract ill observe madi. Within the plates andre within the capacitor, positive plate is trying to push the charge, negative plate is trying to pull it. Andre eradu kuda onde direction alli ide, idu dabtide idu helutte. Andre eradu en aagtide, E plus and E minus, electric field due to positive and electric field due to negative plates, they are in the same direction. Unlike the points which were present outside the capacitor, capacitors varagade eradu opposite directional irthitto, but within the capacitor they are in the same direction. A same direction bandaga andre E third, electric field in the third region, adu nan just E anta barkoltene yakandre ivereddu zero agide anadu antu gothagide, ivereddallu idu baralla, ulididu onde in the region, that is in between the capacitor. Alle enagutthiga E in the third region, that is within the capacitor, is E anta tagondre, that is E plus plus E minus, andre electric field due to positive plate plus electric field due to negative plate, because they add up. Yak add agutte anta helidre, once again electric field is a vector quantity nenpille, when you are adding two vectors you should use this resultant formula. Alli cos theta value enide third region alli, it becomes 1 because they are parallel, eradu field directions onde direction agirodrinda 0 degree anta barutte. Andre r is equal to en baribek nanu, just p plus q anta, yavaga when theta is equal to 0 degree, when they are parallel vectors, when you are adding it, add martidre vectorial add martidri is parallel agide anta helidre, this actual answer is just the sum of the two vectors, that is p plus q. Adane illa nan barthirudu electric field due to positive plate plus electric field due to negative plate, idu gottide for infinitely long by using that relation. Enagutte sigma by 2 epsilon naught plus sigma by 2 epsilon naught, hagidre answer eno, this is sigma by epsilon naught, sigma by epsilon naught, idu one equation, we will call this as 1. We have just found the expression for electric field, that too electric field within the, which is created within the capacitor. Field direction hengirutte, that will be from positive plate to negative plate. Eshtu field create agide, what is the field inside the capacitor anadu sikkide, that is sigma by epsilon naught, ondaitu. Ide equation navu ik tane derive madre andre previous class alli nodidvi, you know, that is the electric field on the surface of a charged conductor, ide answer bande sigma by epsilon naught. Illu ade bartide andre, but illi on the within the capacitor plates, capacitor plates na yavade region alli tagondre electric field eshtu anadu sikkide ashte. Bekagirundu c maribedi, we are just deriving the expression for c. Adikke en madana aa c anadu nige equation beku, we will use this equation, that is v is equal to e into d equation use madu. Idu ellinda bantu, idunu kuda ide chapter alli navu derive madidive, eno that is e is equal to dv by dl anta derive madidive. Electric field is nothing but potential gradient, dv by dl, adanne ee simple aagi bardirodu, e into length is equal to potential, electrostatic potential is equal to electric field into distance. Distance enidu, distance dl anta helidre, that was taken to be the distance between the equipotential surfaces. Adre illi d anta helidre eno, the distance between the two plates, dv by dl, e into dl is dv alva, adre e into l is equal to v, adre illi l anno tokkilla navu, we have distance is represented by the symbol d, hagagi d anna notation use madte.
ಇಲ್ಲಿಗ ಈಗ ಎಕ್ಸ್ಪ್ರೆಷನ್ ಗೊತ್ತಿದೆ ಫ್ರಮ್ ದ ಅಬೋವ್ ಈಕ್ವೇಷನ್ ವಿ ಹ್ಯಾವ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತಾಯ್ತು ಆಯ್ತಾ. ನೆಕ್ಸ್ಟು ಪೊಟೆನ್ಷಿಯಲಿಗೆ ಈಕ್ವೇಷನ್ ಬರುತ್ತೆ ನಮಗೆ ಇಲ್ಲಿಂದ ಬೈ ದ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್. ಕೆಪಾಸಿಟೆನ್ಸಿಗೆ ಈಕ್ವೇಷನ್ ಬರಿತೀವಲ್ಲ ಅದೇನದು ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತೇನು ಬರಿತೇವೆ ಅಥವಾ ಇದರಿಂದನೇ ನಾವೇನು ಬರಿಬೋದು ವಿ ಈಸ್ ಈಕ್ವಲ್ ಟು ಕ್ಯೂ ಬೈ ಸಿ ಅಂತ ಬರ್ಕೊಬೋದು. ಈಗ ತಾನೇ ಕೆಪಾಸಿಟೆನ್ಸ್ ಡೆಫಿನೇಷನ್ ನೋಡಿದ್ವಲ್ಲ ಅಲ್ಲಿ ಈಕ್ವೇಷನ್ ಬಂದಿತ್ತು ಅದನ್ನು ಯೂಸ್ ಮಾಡ್ತಿರೋದು. ಇನ್ ಪ್ಲೇಸ್ ಆಫ್ ವಿ ವಿ ಕ್ಯಾನ್ ರೈಟ್ ಕ್ಯೂ ಬೈ ಸಿ ವೇರ್ ಸಿ ಈಸ್ ಕಾನ್ಸ್ಟೆಂಟ್ ಕೆಪಾಸಿಟೆನ್ಸ್ ಅದೇ ಬೇಕಾಗಿರೋದು ನಮಗೆ. ಕ್ಯೂ ಇಸ್ ದ ಚಾರ್ಜ್ ವಿಚ್ ಈಸ್ ಪ್ರೆಸೆಂಟ್ ಆನ್ ಈಚ್ ಪ್ಲೇಟ್ ಒಂದೊಂದು ಪ್ಲೇಟ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ. ನೆಕ್ಸ್ಟ್ ಈಗ ಈ ಸಿಗ್ಮಾ ಅಂತ ಹೇಳಿದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಗೂ ಕೂಡ ಈಕ್ವೇಷನ್ ಬರ್ಕೊಂಡಿದ್ದೀವಿ ನಾವು ಚಾರ್ಜ್ ಬೈ ಏರಿಯಾ ಅಲ್ವಾ ಅದನ್ನು ಸಬ್ಸ್ಟಿಟ್ಯೂಟ್ ಕ್ಯೂ ಬೈ ಸಿ. ಸಿಗ್ಮಾ ಅಂದರೆ ಸಿಗ್ಮಾ ಈಸ್ ನಥಿಂಗ್ ಬಟ್ ಕ್ಯೂ ಬೈ ಏರಿಯಾ ಚಾರ್ಜ್ ಬೈ ಏರಿಯಾ ಅದನ್ನೇ ಬರೆಯೋದು ಚಾರ್ಜ್ ಬೈ ಏರಿಯಾ ಇಂಟು ಎಪ್ಸಿಲಾನ್ ನಾಟ್ ಡಿ. ಲೊಕೇಟ್ ದಿಸ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಕಾಮನ್ ಏನಿದೆ ಚಾರ್ಜ್ ಇದೆ ಹಾಗಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಇದ್ರ ರೆಸಿಪ್ರೋಕಲ್ ತೊಗೊಳ್ಳೋಣ ಯಾಕೆಂದರೆ ಇದು ಒನ್ ಬೈ ಸಿ ಸಿಗುತ್ತೆ ನಿಮಗೆ. ಒನ್ ಬೈ ಸಿ ಈಸ್ ಈಕ್ವಲ್ ಟು ಡಿ ಬೈ ಎ ಎಪ್ಸಿಲಾನ್ ನಾಟ್ ಸಿಗುತ್ತೆ ನನಗೆ ಬೇಕಾಗಿರೋದು ಸಿ. ಟೇಕಿಂಗ್ ದ ರೆಸಿಪ್ರೋಕಲ್ ಟೇಕಿಂಗ್ ದ ರೆಸಿಪ್ರೋಕಲ್ ಏನಾಗುತ್ತೆ ದ ದಿಸ್ ಟರ್ನ್ಸ್ ಔಟ್ ಟು ಬಿ ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇನ್ ಟು ಎ ಡಿವೈಡೆಡ್ ಬೈ ಡಿ ಅಲ್ಲ ಉಲ್ಟಾ ಆಗ್ತದೆ. ಡಿನಾಮಿನೇಟರ್ ಎಲ್ಲ ನ್ಯೂಮರೇಟರ್ ತೊಗೊಂಡಿದ್ದೀನಿ ಅಷ್ಟೇ. ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ. ಹೀಗೆ ಇಲ್ಲಿ ನಮಗೆ ಜಾಮೆಟ್ರಿ ಮೇಲೆ ಡಿಪೆಂಡ್ ಆಗ್ತಿದೆ ಅನ್ನೋ ಸಿಕ್ಕಿದೆ ನೋಡಿ. ಅಂದರೆ ದಿ ಕೆಪಾಸಿಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇಟ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಡಿಸ್ಟೆನ್ಸ್. ಅಂದರೆ ಇಫ್ ಯು ಇನ್ಕ್ರೀಸ್ ದ ಏರಿಯಾ ಕೆಪಾಸಿಟೆನ್ಸ್ ಇನ್ಕ್ರೀಸಸ್ ಬಟ್ ಇಫ್ ಯು ಇನ್ಕ್ರೀಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಪ್ಲೇಟ್ಸ್ ದ ಕೆಪಾಸಿಟೆನ್ಸ್ ಡಿಕ್ರೀಸಸ್. ಜಾಮೆಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಹಾಗಿದ್ರೆ ಮೆಟೀರಿಯಲ್ನ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ನಾವು ತೊಗೊಂಡಿರೋ ಮಟೀರಿಯಲ್ ಯಾವುದು ಅನ್ನೋದು ನೋಡ್ಕೊಳ್ಬೇಕು. ದ ಡೈಎಲೆಕ್ಟ್ರಿಕ್ ದಟ್ ವಿ ವಿಲ್ ಕನ್ಸಿಡರ್ ಥ್ರೂ ಔಟ್ ದ ಡಿರೈವೇಷನ್ ಅಲ್ಲೆಲ್ಲೂ ಹೇಳಿಲ್ಲ ಯಾವ ಡೈಎಲೆಕ್ಟ್ರಿಕ್ ಅಂತ ಹೇಳಿ. ಲೆಟ್ ದಟ್ ಡೈಎಲೆಕ್ಟ್ರಿಕ್ ಬಿ ಏರ್ ಅಥವಾ ವ್ಯಾಕ್ಯೂಮ್ ಅಂತ ತೊಗೊಂಡು ಏರ್ ಈಸ್ ಅ ಡೈಎಲೆಕ್ಟ್ರಿಕ್ ಮೀಡಿಯಮ್. ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕೇಸ್ ಏರ್ ಅಥವಾ ವ್ಯಾಕ್ಯೂಮ್ ಅಂತ ತೊಗೊಂಡ್ರೆ ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ. ದಿಸ್ ಈಸ್ ಇಟ್. ಇಲ್ಲಿವರೆಗೂ ಮಾಡಿದರೆ ಡಿರೈವೇಷನ್ ಸರಿ ಇದೆ. ಅದೇ ಮೀಡಿಯಮ್ ಚೇಂಜ್ ಆಯಿತು ಇಟ್ ಈಸ್ ನಾಟ್ ಏರ್ ಇಟ್ ಈಸ್ ನಾಟ್ ವ್ಯಾಕ್ಯೂಮ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ರಿಪ್ಲೇಸ್ಡ್ ಬೇರೆ ಈಕ್ವೇಷನ್ ಬರೀಬೇಕಾಗತ್ತೆ. ಅಂದರೆ ಇದೇ ಡಿರೈವೇಷನ್ ಕಂಟಿನ್ಯೂ ಮಾಡಿದರೆ ನಮಗೇನು ಬರುತ್ತೆ ಇನ್ ಪ್ಲೇಸ್ ಆಫ್ ಎಪ್ಸಿಲಾನ್ ನಾಟ್ ಎಪ್ಸಿಲಾನ್ ಇಂಟು ಎ ಬೈ ಡಿ ಅಂತ ಬರುತ್ತೆ. ವಾಟ್ ಈಸ್ ಎಪ್ಸಿಲಾನ್ ನಾಟ್ ಇಟ್ ಈಸ್ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ವ್ಯಾಕ್ಯೂಮ್ ಆರ್ ಏರ್. ಆದರೆ ಇಲ್ಲಿ ಎಪ್ಸಿಲಾನ್ ಏನಿದೆ ದಿಸ್ ಈಸ್ ದ ಪರ್ಮಿಟಿವಿಟಿ ಆಫ್ ಮೀಡಿಯಮ್. ಇಲ್ಲಿ ಎಲ್ಲ ಡೈಎಲೆಕ್ಟ್ರಿಕ್ ಮೀಡಿಯಮ್ ಏನಿರುತ್ತೋ ಅದ್ರದ್ದು ಪರ್ಮಿಟಿವಿಟಿ ವ್ಯಾಲ್ಯೂ. ಅಥವಾ ಇದನ್ನು ಇನ್ನೂ ಸಿಂಪಲ್ಲಾಗಿ ಬರೆಯೋದಾದರೆ ಕೆ ಇಂಟು ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ ಅಂತ ಬರೀತದೆ ಆಯಿತಾ. ಡಿಫ್ರೆಂಟ್ ಈಕ್ವೇಷನ್ ಆಯಿತು. ಇದು ಯಾವಾಗ ವೆನ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಈಸ್ ಏರ್. ಇದು ಯಾವಾಗ ವೆನ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಈಸ್ ಡಿಫ್ರೆಂಟ್ ಫ್ರಮ್ ಏರ್ ಅಂದರೆ ಕೆ ಅನ್ನೋದನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ಅದೇನು ಅಂತ ನೆಕ್ಸ್ಟ್ ಹೇಳ್ತೇನೆ. ಸದ್ಯಕ್ಕೆ ಇಲ್ಲಿವರೆಗೆ ಇಲ್ಲಿ ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ ದಿಸ್ ಈಸ್ ಫಾರ್ ಏರ್ ಆ್ಯಂಡ್ ದಟ್ ಈಸ್ ಫಾರ್ ಅದರ್ ದ್ಯಾನ್ ಏರ್ ಮೀಡಿಯಮ್. ಹಾಗೆ ಈ ಡಿರೈವೇಷನಲ್ಲಿ ಮಾಡಿದ್ದೇನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿರೈವೇಷನಲ್ಲಿ ದಟ್ ಈಸ್ ವಿ ಆರ್ ಜಸ್ಟ್ ಡಿರೈವಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಸಿ. ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ವಿ ಜಸ್ಟ್ ಫೌಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಆ್ಯಂಡ್ ಇಟ್ ವಾಸ್ ಫೌಂಡ್ ಟು ಬಿ ಝೀರೋ ಔಟ್ಸೈಡ್ ದ ಕೆಪಾಸಿಟರ್ ವೆರ್ ಆಸ್ ಇಟ್ ವಾಸ್ ಫೌಂಡ್ ಟು ಬಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇನ್ಸೈಡ್ ದ ಕೆಪಾಸಿಟರ್. ಅದನ್ನು ಹೇಗೆ ಡಿರೈವ್ ಮಾಡಿದರೆ ಬೈ ಜಸ್ಟ್ ನೋಯಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಲಾಂಗ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ಪ್ಲೇಟ್ಸ್ ವೆಕ್ಟೋರಿಯಲ್ ಅಡಿಷನ್ ಯೂಸ್ ಮಾಡಿಕೊಂಡ್ವಿ. ವಿ ಜಸ್ಟ್ ಅರೈವ್ಡ್ ಎಟ್ ದ್ಯಾಟ್. ನೆಕ್ಸ್ಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿತ್ತು ಅದನ್ನು ಯೂಸ್ ಮಾಡ್ಕೊಂಡ್ವಿ. ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂ ಆಫ್ ವಿ ದಟ್ ಇನ್ ಟರ್ಮ್ಸ್ ಆಫ್ ಕೆಪಾಸಿಟೆನ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಏನಿತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಷ್ಟೆ. ವಿಚ್ ವಿಲ್ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್. ಸರಿ, ಆದರೆ ಇಲ್ಲಿಗ ಏನು ನೋಡೋಣ ನೆಕ್ಸ್ಟ್ ಅಂದರೆ ಈ ಕೆ ಅಂದರೆ ಏನು ಅನ್ನೋದು.
is this K? K is called dielectric constant. That is constant for a given material. ಅದನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರ್ಕೊಳ್ತೇವೆ. ಹಾಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ. ಇಟ್ ಈಸ್ ದ ರೇಷಿಯೋ ಆಫ್ ಪರ್ಮಿಟಿವಿಟೀಸ್ ಅಷ್ಟೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ದ ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ಎ ಗಿವನ್ ಮೀಡಿಯಮ್. ಯಾವ ಮೀಡಿಯಮ್ ಕೊಟ್ಟಿರ್ತಾರೋ ಆ ಪರ್ಮಿಟಿವಿಟಿ ದ್ಯಾಟ್ ಶುಡ್ ಬಿ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಆರ್ ಫ್ರೀ ಸ್ಪೇಸ್. ಇದು ಗೊತ್ತಿದೆ ವ್ಯಾಲ್ಯೂ. ಮತ್ತು ಇದು ಮೀಡಿಯಮ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ದಿಸ್ ಈಸ್ ಫಿಕ್ಸ್ಡ್. ಇದು ದಿಸ್ ಈಸ್ ಫಾರ್ ವ್ಯಾಕ್ಯೂಮ್. ವಿ ಆರ್ ಜಸ್ಟ್ ಕಂಪೇರಿಂಗ್ ದ ಪರ್ಮಿಟಿವಿಟೀಸ್ ಅಷ್ಟೆ. ಹಾಗಾಗಿ ನಿಮಗೆ ಎಪ್ಸಿಲಾನಿಗೆ ಏನು ಸಿಗುತ್ತೆ? ಎಪ್ಸಿಲಾನ್ ದಟ್ ಈಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇ ಪರ್ಮಿಟಿವಿಟಿ ಆಫ್ ಎನಿ ಮೀಡಿಯಮ್ ಈಸ್ ಕೆ ಇಂಟು ಎಪ್ಸಿಲಾನ್ ನಾಟ್ ಅಂತ ಸಿಗೋದು. ಅದಕ್ಕೆ ಇಲ್ಲಿ ನಾವು ಬರ್ಕೊಂಡಿದ್ದೆ ಏನಂತ ರೀಸ್ ಫಾರ್ ಎನಿ ಅದರ್ ಮೀಡಿಯಮ್ ಅದರ್ ದ್ಯಾನ್ ವ್ಯಾಕ್ಯೂಮ್ ನಮಗೇನು ಸಿಗ್ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಇಂಟು ಎ ಬೈ ಡಿ ಅಂತ ಬರ್ದೆ. ಇನ್ ಪ್ಲೇಸ್ ಆಫ್ ಎಪ್ಸಿಲಾನ್ ನಾನೇನು ಬರ್ದೀನಿ? ಕೆ ಇಂಟು ಎಪ್ಸಿಲಾನ್ ನಾಟ್. ಯಾವಾಗ? ವೆನ್ ದ ಮೀಡಿಯಮ್ ಇಸ್ ಡಿಫ್ರೆಂಟ್. ಆಯಿತಾ? ದಿಸ್ ಈಸ್ ದ ಡೆಫಿನೇಷನ್. ಇಟ್ ಈಸ್ ಜಸ್ಟ್ ದ ರೇಷಿಯೋ ಆಫ್ ದ ಸೇಮ್ ಕ್ವಾಂಟಿಟಿ ಅಂದರೆ ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಹಾಗೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕೆ? ನಥಿಂಗ್. ಇಟ್ ಹ್ಯಾಸ್ ನೋ ಯೂನಿಟ್ ಬಿಕಾಸ್ ಎರಡು ಸೇಮ್ ಕ್ವಾಂಟಿಟಿ ಆಗಿರೋದ್ರಿಂದ ದ ಯೂನಿಟ್ಸ್ ಗೆಟ್ಸ್ ಕ್ಯಾನ್ಸಲ್ಡ್ ಆ್ಯಂಡ್ ಕೆ ಇಸ್ ಯೂನಿಟ್ಲೆಸ್ ಕ್ವಾಂಟಿಟಿ. ಹಾಗೆ ಇದ್ರ ವ್ಯಾಲ್ಯೂಸ್ ಗೊತ್ತಿರಬೇಕು ನಿಮಗೆ. ಫಾರ್ ವ್ಯಾಕ್ಯೂಮ್ ಕೆ ಇಸ್ ಈಕ್ವಲ್ ಟು 1, ಫ್ರೀ ಸ್ಪೇಸಿಗೆ ಕೆ ಇಸ್ ಈಕ್ವಲ್ ಟು 1. ಹಾಗಾಗಿ ಇಲ್ಲಿ ನಾವು ಕೆ ವ್ಯಾಲ್ಯೂ 1 ಅಂತ ಈ ಡಿರೈವೇಶನಲ್ಲಿ ಫ್ರೀ ಡೈಎಲೆಕ್ಟ್ರಿಕ್ ಮೀಡಿಯಮ್ ಏರ್ ಅಂತ ತೊಗೊಂಡ್ರೆ ಕೆ ಅನ್ನೋದನ್ನು ಯಾಕೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಫಾರ್ ದಿಸ್ ರೀಸನ್ ಕೆ ವಿಲ್ ಬಿ 1. ಅಂದರೆ ವಾಟ್ ಈಸ್ ದ ಕೆ ವ್ಯಾಲ್ಯೂ ಫಾರ್ ಫ್ರೀ ಸ್ಪೇಸ್ ಅಂದರೆ ಇಟ್ ಈಸ್ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ಪ್ಲೇಸಲ್ಲಿ ಎಪ್ಸಿಲಾನ್ ನಾಟ್ ಬರುತ್ತೆ. ಫ್ರೀ ಸ್ಪೇಸಿಂದ ಅಂದರೆ ವ್ಯಾಕ್ಯೂಮಿಂದ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಅಂದಾಗ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಲ್ವಾ, ಕ್ಯಾನ್ಸಲ್ ಆಗಿ ಇಟ್ ಈಸ್ 1. ಫಾರ್ ಎನಿ ಅದರ್ ಮೀಡಿಯಮ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 1. ಆಯಿತಾ? ಇದು ಫಾರ್ ಡೈಎಲೆಕ್ಟ್ರಿಕ್ಸ್ ಫಾರ್ ಎನಿ ಅದರ್ ಮೀಡಿಯಮ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಇಟ್ ವಿಲ್ ಬಿ ಆಲ್ಮೋಸ್ಟ್ ಇನ್ಫಿನಿಟಿ ಅಂತ ತೊಗೊಳ್ತೀವಿ. ಅಂದರೆ ವೆರಿ ಲಾರ್ಜ್ ನಂಬರ್ ಆರ್ ಲಾರ್ಜರ್ ವ್ಯಾಲ್ಯೂ ಫಾರ್ ಕಂಡಕ್ಟರ್ಸ್ ಆರ್ ಮೆಟಲ್ಸ್. ಮೆಟಲ್ಸಿಗೆ ದ ಕೆ ವ್ಯಾಲ್ಯೂ ವಿಲ್ ಬಿ ಮ್ಯಾಕ್ಸಿಮಮ್ ಇನ್ಫಿನಿಟಿ ಇರುತ್ತೆ. ದಿಸ್ ಈಸ್ ಅಬೌಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ನಾವು ಹಾಗಾದರೆ ಈ ಕ್ಲಾಸಲ್ಲಿ ಹೊಸದಾಗಿ ಕಲ್ತಿರೋ ಕ್ವಾಂಟಿಟಿ ಯಾವುದ್ಯಾವುದು ಅಂತ ಹೇಳಿದ್ರೆ ದ ಡಿಫ್ರೆಂಟ್ ಕ್ವಾಂಟಿಟೀಸ್. ಒನ್ ಈಸ್ ಕೆಪಾಸಿಟೆನ್ಸ್, ಪೋಲರೈಸೇಷನ್, ಇನ್ನೊಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ದೀಸ್ ಆರ್ ದ ವೆರಿ 3 ಇಂಪಾರ್ಟೆಂಟ್ ಕ್ವಾಂಟಿಟೀಸ್. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿ ಏನು ನೋಡೋಣ ಅಂತ ಹೇಳಿದರೆ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಇನ್ ವಿಚ್ ಕೆಪಾಸಿಟರ್ಸ್ ಕ್ಯಾನ್ ಬಿ ಕಂಬೈನ್ಡ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.